ಇದೇನಿದು ಇವತ್ತು ಆಯುಧ ಪೂಜೆನ? ಇಲ್ಲಿ 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 ಹೂವಿನ ಮಾಲ್ಕೇತೆ ಇಲ್ಲಿದೆ. ಯಾಕೆ ಇಲ್ಲೆಲ್ಲ ಊತಲ್ಲಿದ್ದು? ಇದೇನು ಲೈಲು ಅನ್ಕೊಂಡಿದ್ಯಾ ಇಲ್ಲ ಪಲ ಪಲ ಗ್ರಾಮ ಜೈಲು ಅನ್ಕೊಂಡಿದ್ಯಾ? ಇದು ರೈಲು ಅಲ್ಲ ಜೈಲು ಅಲ್ಲ, ಮದ್ವೆ ದಿಬ್ಬಣ. ಯಾರ ಮದ್ವೆ ಗಂದು? थैंक यू हलो नीवे मद्वे गंदो अल बहदूर गंड प्लैटफॉर्म नंबर 5 ಅಲ್ಲಿ ಬರುತ್ತೆ ನೋಲಕ್ಕೆ ಎಜುಕೇಟೆಡ್ ತಲ ಕಾಂತಿಲ್ಲ ತರ ಅಲ್ಲ ಎಜುಕೇಟೆಡ್ ಯು ನೋ ಐ ಆಮ್ ಥರ್ಡ್ ಪಿಯುಸಿ ಹಾ ಪಿಯುಸಿ ನ 3 ವರ್ಷ ಪಾಸ್ ಮಾಡಿದೆ ಅಲ್ಲ ಮಿಸ್ಟರ್ ಪ್ಲಾಟ್ಫಾರ್ಮ್ ನಂಬರ್ 5 ಅಲ್ಲಿ ಬರುತ್ತೆ ಹೇಳ್ರಿ ಪೋಲ್ ಪಕ್ಕ ಬರುತ್ತೆ ಯಾಕೆ 6 ಪಕ್ಕ ಬರಬರ್ದ ತಟ್ಟಲಿಕೆ ಒಂದಿಂದ 10 ಲೋಲ್ಗೂ ಬರುತ್ತೆ ಉಳ್ಕೋಗ್ಲಿ ಹಲೋ ಏನು ಬಂತು ನೀನು ನಕ್ತಾನೆ ಹಲೋ ಯಾಕೆ ನಕ್ತಾ ಇದ್ದೀರಾ ಚೀಕಲ್ಲ ಈ ಸ್ಟೇಷನ್ ಅಲ್ಲಿ ಇರೋದು ಎರಡೇ ಎರಡು ಪ್ಲಾಟ್‌ಫಾರ್ಮ್ ನಮಗೆ ಪುಂತಿರಾ ತೆಗೆದಿ ಸೈದು ಥ್ಯಾಂಕ್ ಯು ಆತ್ಲಿಂದ ಬತ್ತದ ಯಾತ್ಲಿಂದ ಬತ್ತದ ಯಾವ ತಿಮೆ ಬಂದದ ನಾ ಉತ್ನನ ಮಗ ಬಂದ್ರು ಬಳಿ ಬಂದು ತಾಕಿತು ಎನ್ನೆಗೆ ನೀವೇನಾದ್ರೂ ಮದ್ವೆ ಹೆಣ್ಣ ಏನಂದ್ರಿ ನಾಳೆ ಮದ್ವೆ ಇಟ್ಕೊಂಡು ಏನ್ರಿ ಗಲಾಟೆ ನಿಮ್ದು ಮದ್ವೆಗೆ ನೇರವಾಗಿ ಬರ್ತೀರಾ ಸರಿ ಬಂದ್ಬಿಡಿ ತಮ್ಮದಿಕ್ಕೆಲ್ಲ ಬಂದ್ಬಿಟ್ಟಿದ್ದಿಲ್ಲ ದಮಾಯಿಸಿ ದಮಾಯಿಸಿ ಸಾಗಲಪ್ಪ ಬೆಳಿಗ್ಗೆನೆ ತುಂಬ ತಕ್ಕುನ ಎಲ್ಲ ಜಮಾಯಿಸ್ತಾ ಇದ್ದಿಲ್ಲ ನಾವೇ ಬಂದ್ಗೆ ಮಾಡ್ಬೇಕಲ್ಲ ತಗೊಳ್ಳಿ ಅಚ್ಚಲಿ ನಾವು ಕಾಟ್ ಕೊಟ್ಲಿ ನ್ಯೂಸ್ ಬಿಟ್ಕೊಳ್ತಿಲ್ಲ ಯಾಕೆ ಏಯ್ ನಾವು ಅರ್ಜುನ ವಂಶದವರಲ್ವಾ ನಮ್ಮ ಗುರು ಶ್ರೀಕೃಷ್ಣ ಕೃಷ್ಣ ಕಾಲಿಟ್ಟ ಕಡೆಯಲ್ಲ ಅಕ್ಷಯವಾಗುತ್ತೆ ಅದಕ್ಕೆ ಅವನ ಹೆಸರು ಹೇಳಿ ಆಶೀರ್ವಾದ ಮಾಡಿ ಕೊಡ್ತೀವಿ ಟಿಕೆಟ್ ಕೊಲ್ಲಿಲ್ಲೇ ಟಿಕೆಟಾ ತಗೋ ಟಿಕೆಟ್ ನಾ ಇದೇನಿದು ಇದು ನಿನ್ ಪ್ರಾಬ್ಲಮ್ ಅಲ್ಲ ನಿನ್ ಹೆಸರು ಪ್ರಾಬ್ಲಮ್ ನನ್ನ ನೆತ್ತಿಗೆ ಏನಾಗಿದೆ ನೀನು ಕೃಷ್ಣ ನಾನು ರಾಧಾ ರಾಧಾ ಕೃಷ್ಣ ಮಿಲನ ಆಗ್ಬೇಕಲ್ವಾ ಅಯ್ಯೋ ನಾನು ಕಿತ್ತನೆ ರೀ ಆದ್ಲೇ ದೇವರಲ್ಲ ಸಾಮಾನ್ಯ ಪುರುತ ನಾನು ಕೂಡ ಸಾಮಾನ್ಯ ಸ್ತ್ರೀ ನನ್ನ ಹೆಸರು ಶ್ರೀನಾಥ ಚೇಂಜ್ ಆದ್ಮೇಲೆ ಸ್ತ್ರೀ ಅಂತ ಇಟ್ಕೊಂಡೆ ನಾನು ಸ್ವಲ್ಪ ಇಲ್ಲೇ ಇದ್ದೆ ನನ್ನ ಕೀ ಮಾಡ್ಬೇಕಿಲ್ಲ ಏಯ್ ತಾಳೆ ಬ್ರೇಕ್ ಏ ಕೃಷ್ಣ ಏ ಬಾರೋ ಮದುವೆ ಮನೆ ಎಲ್ಲ ಖುಷಿ ಆಗಿದಿಲ್ಲ ಸಂಭ್ರಮ ನಿಮ್ದೆಲ್ಲಿಗೆ ಪ್ಲಾನ ತಿರುಪತಿಗೆ ಮಂಜುನಾಥ ನೋಡಕ್ಕೆ ನೀವೇನಮ್ಮ ಇನ್ನಕ್ತಿರ ಮಂಜುನಾಥ ಅಲ್ಲ ಧಲುಸ್ತಲ್ ತಗಲ್ವಾ ತಿಲುಪ್ತಿನ ಮೊನ್ನೆ ಜೂನಲ್ ಟ್ರಾನ್ಸ್ಫರ್ ಆದ್ರಲ್ಲ ಮಂಜುನಾಥ ತಿರುಪತಿಗೆ ವೆಂಕಟೇಶ್ವರ ಧರ್ಮಸ್ಥಳಕ್ಕೆ ಗೌರ್ಮೆಂಟ್ ಅಫೀಸರ್ಗಳಿಗೆ ಒಂದ್ ಕಲೆಯಿಂದ ಒಂದ್ ಕಲೆಗೆ ಟ್ರಾನ್ಸ್ಫರ್ ಆಗುತ್ತೆ ನಿಜ ದೇವ್ರಿಗೂ ಟ್ರಾನ್ಸ್ಫರ್ಲ್ಲ ಪಾ ದೇವ್ರೆ ನೀನ್ ಹಿಂಗೆ ಬಿಟ್ಟರೆ ನನ್ನೂ ಟ್ರಾನ್ಸ್ಫರ್ ಮಾಡ್ಬಿಟ್ಟಿಯಾ ಸರಿಯಾಗಿ ಹೇಳ್ರಿ ಎಲ್ಲಿಗ್ಲಿ ಮದುವೆ ಮನೆಗೆ ಹೇಳಿದ್ ನಿನ್ ತಪ್ಪಲ್ಲ ಕೇಳಿದ್ ನನ್ ತಪ್ಪು ಬೇಕಿತ್ತ ಬೆಳಿಗ್ಗೆನೆ ನಂಗೆ ಏಯ್ ಎತ್ತ ಕಾಲು ಕಾಸ್ ಕೊಟ್ಟಿಂತವ್ರದ್ದು ಅಂತ ಹೇಳಿ ಎದ್ದಿದ್ರೆ ಕೇಳಿ ಯಾಲೋ ನೀನು ಓಹೋ ಬೌದ್ಧಲ್ಗಂದು ಅಲ್ಲ ಮದುವೆಗಳು ಏಯ್ ದಾಲಿಗೆ ಅದ್ವಾ ಕಾಲಿತ್ಕೊಂಡಿದ್ಯಾ ಅದನ್ನ ಎತ್ಕ ಅಂತ ಹೇಳಿದ್ಲೆ ಕಕ್ವ ಓಕೆ ಮೊದಲು ನಿಮ್ ಲ್ಯಾಂಗ್ವೇಜ್ ಸರಿ ಮಾಡ್ಕೊಳ್ಳಿ ನನ್ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡ್ಬಲ್ಲ ನಮ್ದು ಕನ್ನಡ ಕಸ್ತೂರಿ ಎಲ್ಲೆಲ್ಲಿ ಅದು ಬಾಗ್ಲಲ್ಲಿ ನಾವೇನ್ ದಿನ ಕಿತ್ಕಿಯಾಗಿ ಇಲ್ಲಿ ಯಾರಿಗೆ ಗೊತ್ತ ಏ ಅಂತಾಕ್ಷರ ಸುಳ್ಳು ಮಾಡ್ರಪ್ಪ ಸ್ವಲ್ಪ ಜಲ್ಗಿ ಅಯ್ಯಮ್ಮ ತೂಪಲ್ ಸಿಂಗಲ್ ಇವನ್ ಮಾತಾಡಕ್ಕೆ ಬರಲ್ಲ ನಾನು ಆಳ್ತಾ ಇದೀನಿ ಚಿತ್ಲ ಭಕ್ತ ಕುಂಬಾಲ ಆಲಿರುವವರು ಪಿ ಬಿ ತಿನ್ಮಾತ್ ಈಗ ಆಳ್ತಾ ಇದಾರೆ ಕೆ ಕಿತ್ನ ಲಂಗ ಯಾಕ್ಲೆ ಯಾಕಿಲ್ಲ ವಿಷಯ ಹಂಗಿತ್ತು ಸುರಾಜ್ ಪಡಿ ತುತ್ತಿಕೊಳ್ಳಿ ಇರ್ಬರೇ ಕೊಡ್ಬೇಕು ಲಂಗ ವಿತಲ ಸೂಪಲ್ಲ ಲಂಗ ಎಲ್ಲಿ ಮಲೆಯ ಯಾಕ್ಲೆ ಕಿತ್ನ ತಾಮಿಲೆ ಅದೂತವಾಗಿ ಹಾಡ್ರೆ ಹಾಡಲ್ ಲಂಗ ಜಾಕೆಟ್ ಅಲ್ಲ ತಂದು ತಾಯಿತಿ ಹಂಗಿದೆ ಇನ್ನ ಪೂಲ್ತಿ ಅಲ್ಲ ಅದು ನಿಧಾನವಾಗಿ ಇನ್ನೊಂದ್ ದಿವಸ ಇಟ್ಕೊಳ್ಳೋಣ ಕಾವಿನ ಬಡ್ ಒಳ್ಳೆ ಕಲಾವಿದ್ಲಿಕ್ಕೆ ಬೆಲೆನೇ ಇಲ್ಲ ಅಲ್ಲಿ ಎಂತ ಅಷ್ಟು ನಾಲ್ಕಿನ ನಾರಲ್ಲಿ ತಿಕ್ಕಿ ಶುರು ಮಾಡ್ರಿ ಶುರು ಮಾಡ್ರಿ ಗುಡ್ ಮಾರ್ನಿಂಗ್ ಬಾವಾ ಏನೋ ಇದು ನಿನ್ನ ಅವತಾರ ಬಾವಾ ಇತ್ತೀಚೆಗೆ ಮನುಷ್ಯರಿಗೆ ವ್ಯಾಲ್ಯೂ ಇಲ್ಲ ಮನುಷ್ಯರ ಹಾಕಿರೋ ಬಟ್ಟೆಗೆ ಮಾತ್ರ ವ್ಯಾಲ್ಯೂ ಇದನ್ನ ನೋಡಿದ ಮೇಲಾದ್ರೂ ನಮ್ ವ್ಯಾಲ್ಯೂ ಜಾಸ್ತಿ ಆಗಿ ನಿಮ್ ಮನಸ್ ಚೇಂಜ್ ಮಾಡ್ಕೊಂಡು ನಿಮ್ ಮಗಳನ್ನ ಕೊಟ್ಟರು ಕೊಡ್ತೀರಾ ಅಂತ ಬಟ್ಟೆ ಕಳ್ಚಿ ಹೊಡೆದ್ರೆ ಎಲ್ಲಿರ್ತಿ ಗೊತ್ತಾ ಕೋಮಾ ಕೋಮಾ ಏ
ಏನಂದ್ರು ನಿಮ್ ಬಾವಾ ಓಂ ಪಿಚರ್ ಶಿವರಾಜ್ಕುಮಾರ್ ಹಾಕಿರೋ ಗೆಟಪ್ ಹಾಕು ಅಂದ್ರು ನಾನ್ ಬೇಡ ಅಂದೆ. ಸುಮನ್ ಜೊತೆ ಏನ್ರಿ ಪದ್ಮಿನಿ ನೋಡಿದೆ ನಮ್ ದುಷ್ಯಂತ್ ಅನ್ನ ದುಷ್ಯಂತ್ ಫೋಟೋನ ಸುಮಾ ಇಲ್ಲಿ ಸುಮಾ ಬೇಜಾನ್ ಪೊಗರಿದೇರಿ ನಿಮ್ಗೆ ಐ ಲವ್ ಯು ಅಂತ ಹೇಳಿ. ಐ ಲವ್ ಯು ಅಂತ ಹೇಳಿ. ಓ, ಪ್ರೀತಿಗಿಂತ ಪ್ರಾಣಕ್ಕೆ ಹೆಚ್ಚು ಮಹತ್ವ ಕೊಡ್ತೀರಾ ನೀವು? ಸ್ಟಬನ್ ಗರ್ಲ್, ಸ್ವಲ್ಪ ಆ ಕಡೆ ನೋಡಿ. ಐ ಲವ್ ಯು ಅಂತ ಹೇಳಿ ಹೇಳ್ಕೊತೀನಿ. ಐ ಲವ್ ಯು ಅಂತ ಹೇಳಿ ಹೇಳ್ಕೊತೀನಿ. ಕೇಳಿಸ್ಲಿಲ್ಲ. ಹಲೋ ಪ್ರೀತಿ, ಪ್ರೀತಿಯಿಂದ ಹೇಳಿ. ಸೊ ವಾಟ್ಸ್ ನೆಕ್ಸ್ಟ್? ಮದುವೆ ಇಟ್ಕೊಳ್ಳೋಣ. ಸುಮಾ ಏನು ಅನಾಹುತ ಮಾಡ್ಕೊಳ್ತಿದ್ದೆಮ್ಮ ನೀನು? ದೇವ್ರ ದಯಿಂದ ಏನು ಅನಾಹುತ ಆಗಿಲ್ಲ ಬಿಡಿ ಸರ್. ಟೈಮಿಗೆ ಸರಿಯಾಗಿ ನೀವು ಬಂದ್ರಿ, ಇಲ್ಲ ಅಂದಿದ್ರೆ ಏನಾಗ್ತಿತ್ತು? ಮೈ ಮೇಲೆ ಪ್ರಜ್ಞೆ ಇಲ್ದಂಗೆ ಕೆಲಸ ಮಾಡ್ತೀಯಲ್ಲಮ್ಮ ನೀನು. ಸರ್ ಕೂಲ್ ಕೂಲ್, ಅವ್ರು ಈಗಲೇ ಗಾಬರಿ ಆಗಿದ್ದಾರೆ, ನೀವು ಬೈದ್ರೆ ಮತ್ತೆ ಗಾಬರಿ ಪಡ್ಕೊಂಡ್ಬಿಡ್ತಾರೆ ಸರ್. ನಿಮ್ಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಕನ್ನಡದಲ್ಲೇ ಹೇಳಿ ಸರ್. ವಂದನೆಗಳು ಸರ್. ನೀವು ಸ್ಕೂಲ್ ಮಾಸ್ಟರ? ಇಲ್ಲಲ್ಲ, ನಾನು ರಿಟೈರ್ಡ್ ಸರ್ಕಲ್ ಇನ್ಸ್ಪೆಕ್ಟರ್. ಕಟ್ಟಿಂಗ್ ನೋಡಿದ ತಕ್ಷಣ ಅನ್ಕೊಂಡೆ ಇನ್ಸ್ಪೆಕ್ಟ್ರೇ ಅಂತ, ಸುಮ್ಮನೆ ರಿವರ್ಸ್ ಕ್ವಶನ್ ಕೇಳಿದೆ ಅಷ್ಟೇ. ತುಂಬಾ ಚೆನ್ನಾಗಿ ಮಾತಾಡ್ತೀಯಪ್ಪ ನೀನ. ಬಹಳ ಚೆನ್ನಾಗಿ. ಅಯ್ಯೋ ಹಾಗೇನಿಲ್ಲ ಸರ್, ಬರ್ತೀನಿ ಸರ್, ಬರ್ತೀನಿ ರೀ. ಸುರೇಶ್ ಸರ್, ಹೇಗಿದ್ರು ಬೆಂಗಳೂರ್ವರೆಗೂ ಒಬ್ಬನೇ ಹೋಗ್ತಾ ಇದೀಯಾ? ನಮ್ ಜೊತೆ ಕಂಪ್ನಿ ಕೊಡ್ಬೋದಲ್ವಾ? ಒಬ್ನೇನಾ? ನಾನು ಯಾವಾಗ ಸರ್ ಒಬ್ನೇ ಇರ್ತೀನಿ?
ನನ್ ಜೊತೆ ಯಾವಾಗ್ಲೂ ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ. ಇವ್ರ ಪ್ರೀತಿನ ನಿಮ್ ವಿಶ್ವಾಸನ ಹಂಚ್ಕೊಂಡ್ರೆ ನಾನ್ ನಿಮ್ ಜೊತೆ ಬರ್ತೀನಿ. ನಮ್ ಪ್ರೀತಿ ವಿಶ್ವಾಸ ಯಾವಾಗ್ಲೂ ಇದ್ದೇ ಇರುತ್ತೆ. ತಗೋಪ್ಪ ಇದಪ್ಪ ನಿಜವಾದ ಪ್ರೀತಿ ವಿಶ್ವಾಸ ಅಂದ್ರೆ. ಥ್ಯಾಂಕ್ ಯು ಆಂಟಿ. ನಿಮ್ಗೆ ಆಂಟಿ ಅಂತ ಕರೆದ್ರೆ ಏನ್ ಬೇಜಾರಿಲ್ಲ ತಾನೆ? ಧೈರ್ಯವಾಗಿ ಕರಿಯಪ್ಪ, ನನಗೆ ಮದುವೆ ವಯಸ್ಸಿನ ಮಗಳಿದ್ದಾಳೆ. ಹಾಗಾದ್ರೆ ನಮ್ಮ ಅಪ್ಪ ಅಮ್ಮನ ಮನೆ ಕಳಿಸ್ಲಾ? ಯಾಕೆ ನಮ್ಮ ಬಯೋಡೇಟ ನಾವೇ ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ ಅಲ್ವಾ? ಹಿರಿಯರು ಶಾಸ್ತ್ರೋಕ್ತವಾಗಿ ನಿಮ್ ಮನೆಗೆ ಬಂದು ಹೆಣ್ಣು ಕೇಳಿದ್ರೆ ಒಳ್ಳೇದಲ್ವಾ? ಸಾರಿ ಕಣಪ್ಪ, ಇನ್ನೊಬ್ಳು ಮಗಳಿದ್ರೆ ಯೋಚನೆ ಮಾಡಬಹುದಾಗಿತ್ತು. ಇರೋ ಒಬ್ಬ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿ ಅಂದ್ರೆ ಆಗ್ಲಿಲ್ಲ. ಅಂತದ್ರಲ್ಲಿ ಇಲ್ದೇ ಇರೋ ಇನ್ನೊಬ್ಬ ಮಗಳನ್ನ ಇವನು ಕೊಟ್ಟು ಮದುವೆ ಮಾಡ್ತೀನಿ ಅಂತಿದ್ರಲ್ಲ, ಯಾವ ನ್ಯಾಯ ಇದು? ಯಾವ ನ್ಯಾಯ ಇದು? ಸರ್ ತಾವ್ ಬನ್ನಿ. ಇವನು ಇವಳು ತಮ್ಮ, ಸ್ವಲ್ಪ ಹಾಗೇನೆ ನಿಂತೆ ಇದೆಯಲ್ಲಪ್ಪ. ಏ ಸ್ವಲ್ಪ ಜಾಗ ಪಡ್ಕೊಳ್ಳಿ, ಕೂತಿಲ್ವ ನಿಮ್ಗೆ? ನಿಮ್ಮ ಅಪ್ಪ ಅವಳು ಹಸೆ ಮನೆ ಮೇಲೆ ಕೂರ್ಸ್ತಂಗ್ ಕೂರ್ಸ್ತಾರಪ್ಪ. ನೀವು ಬೇರೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀರಾ. ಎಲ್ರು ಮದ್ವೆ ಸ್ವರ್ಗದಲ್ಲಿ ಫಿಕ್ಸ್ ಆದ್ರೆ ನಮ್ಮ ಮದ್ವೆ ಟ್ರೈನಲ್ಲಿ ಫಿಕ್ಸ್ ಆಗ್ಬಿಡ್ತಲ್ರಿ. ಸೂರಜ್, ನಾಳೆ ನಮ್ಮ ಮಗಳು ಮದ್ವೆ ಖಂಡಿತ ಬರ್ಬೇಕು. ನಾಳೆ? ಅಲ್ರಿ, ನಾಳೆ ಮದ್ವೆ ಇಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ರಲ್ಲ, ಯಾಕೆ ಗಂಡಿಷ್ಟ ಇಲ್ವಾ? ಮಿಸ್ ಮಾಡ್ಬೇಡ, ಗ್ಯಾರಂಟಿ ಬರ್ತೀನಿ. ಓವರ್ ಸ್ಮಾರ್ಟ್ ಆಗ್ಬೇಡ, ಕಾಫಿ ಕುಡ್ದೈತಲ್ಲ, ಚಾಕ ಖಾಲಿ ಮಾಡು. ಕೋಪ ಮಾಡ್ಕೊಂಡ್ರೆ ಡಬ್ಬಾ ತರ ಕಾಣ್ತೀರಾ. ಹಲೋ ಮಿಸ್ಟರ್, ಎಲ್ಲಾ ಸಿನಿಮಾದಲ್ಲೂ ಹೀರೋ ಹೀರೋಯಿನ್ ಗೆ ನಿನ್ ಕೋಪ ಮಾಡ್ಕೊಂಡ್ರೆ ಸುಂದರವಾಗಿ ಕಾಣಿಸ್ತೀಯ ಅಂತ ಹೇಳ್ತಾರೆ, ನೀವ್ ಯಾಕೆ ನಮ್ಮಕ್ಕ ಹಿಂಗ್ ಹೇಳ್ತಿದ್ದೀರಾ? ನಾನ್ ಹೀರೋ ಅಲ್ಲ, ವಿಲ್ಲನ್. ಕೋಪ ಜಾಸ್ತಿ ಆಯ್ತು ಅಂದ್ರೆ ಪ್ರೀತಿನೂ ಜಾಸ್ತಿ ಆಗುತ್ತೆ. ಹುಷಾರ್ ಅಕ್ಕ, ಇವ್ನು ನೋಡಕ್ ಸ್ಮಾರ್ಟ್ ಆಗಿದ್ದಾನೆ. ಇವ್ನು ಹೀರೋನ ವಿಲ್ಲನ್? ಇವನು ಹೀರೋನು ಅಲ್ಲ ವಿಲ್ಲನು ಅಲ್ಲ, ಇಡಿಯಟ್. ಕರೆದ್ರ ಇಡಿಯಟ್ ಅಂದ್ರಲ್ಲ, ಕರೆದ್ರೇನು ಅನ್ಕೊಂಡೆ. ಈ ಬೋಗಿಯಲ್ಲಿ ಬಾಂಬು ಇಟ್ಟಂಗ್ ಕೂತಿದ್ರಲ್ಲ, ಅದಕ್ಕೆ ಕೇಳಿದೆ. ಅಂತ ಅಕ್ಷರಲ್ಲಿ ಒಂದ್ ಅಕ್ಷರ ಸ್ಟ್ರಕ್ ಆಗ್ಬಿಟ್ಟಿದೆ ಸರ್. ಸ್ಟ್ರಕ್ ಆಗ್ಬಿಟ್ಟಿದ್ಯಾ? ಯಾವ ಅಕ್ಷರ ಹೇಳಿ ಹೇಳಿ ಹೇಳಿ. ಯಾವ ಹೂವು ಯಾರ ಮುಡಿಗೋ, ಯಾರ ಒಲವು ಯಾರ ಕಡೆಗೋ, ಇಂಥ ಪ್ರೇಮ. ಯಾಕ್ರೆ ಕರೆಕ್ಟ್ ಆಗಿ ಆಡ್ತಿದ್ದ ಸರ್? ಯಾವ ಅಕ್ಷರ ಬಂದ್ರು ಬೆಳಗ್ಗೆಯಿಂದ ಅದೇ ಆಡಾಡ್ತಾವ್ ಸರ್. ಏನ್ ಮಾಡೋದು ಗುರುವೆ, ಹೊಸ ಟೀಮ್ ಯಾವ್ದು ಒಳಿತಾನೆ ಇಲ್ಲ. ಎನಗಿಸ್ತವನೇ ನಿನಗೆ ಯಾಕಪ್ಪ ಬೇಜಾರು? ತಗೋ ಹೊಟ್ಟೆ ಬಿಟ್ಟ. ಸೂರಜ್ ದ ರೈಸಿಂಗ್ ಸನ್ ಅಂದ್ರೆ ನಮ್ಮ ಹಣೆ ಬರನ ನಾವೇ ಬದಲಾಯಿಸ್ಕೋಬೇಕು. ಏನು ನಮ್ಮ ಮದ್ವೆಗೆ ಬರ್ತೀರಲ್ವಾ? ಯಾವ ಕಲೆ ಎದ್ದಪ್ಪ? ಓಹೋ, ಥ್ಯಾಂಕ್ ಯು. ಖಂಡಿತ ಮದುವೆ ಬಂದೇ ಬರ್ತೀನಿ, ಆತಿಲ್ವಾದ ಮಾಲೆ ಮಾಡ್ತೀನಿ. ರೀ ಲೊತ್ ಅಲ್ಲಿ ಹುಡುಕ್ತಾ ಇದೀನಿ, ಇಲ್ಲಿ ಇಟ್ಕೊಂಡು ಕೂತಿದ್ದಿಲ್ಲ, ಕೊಡ್ಲಿ ತಾಲಿ ತಗೊಳ್ಳಿ ತಗೊಳ್ಳಿ. ಥ್ಯಾಂಕ್ ಯು, ವೆಲ್ಕಮ್. ತಿಂಗ್ಳ ಯಾಕೆ ಏನಾಯ್ತು? ರಿಂಗ್ ಕಾಣಿಸ್ತಾ ಇಲ್ಲ, ಉಂಗ್ರಾನ ಎಂಗೇಜ್ಮೆಂಟ್ ರಿಂಗ್. ಅಪ್ಪಂಗೆ ಏನಾದ್ರೂ ವಿಷಯ ಗೊತ್ತಾಗ್ಬಿಟ್ರೆ ಅಷ್ಟೇ, ಯಾರಿಗೂ ಹೇಳಕ್ ಬೇಡ, ಇಲ್ಲೇ ಎಲ್ಲೋ ಇರುತ್ತೆ. ಹುಡ್ಕೋಣ ಹುಡುಕ್ರೆ, ಬಂದ್ರೆ ಹುಡ್ಕೋಣ. ನೀ ಬಾರೆ. ಏನ್ ಹುಡುಕ್ತಾ ಇದೀಯಾ? ಏನಿಲ್ಲ. ಹಾಯ್, ಏನು, ಕ್ಯಾನ್ ಐ ಹೆಲ್ಪ್ ಯು? ಏನ್ ಹುಡುಕ್ತಿದೀರಾ ಪುಟ್ಟ? ಯಾರಿಗೂ ಹೇಳ್ಬೇಡ. ಯಾರಿಗೂ ಹೇಳಲ್ಲ, ಹೇಳು. ಅಕ್ಕನ ಉಂಗುರ ಕಳ್ದೋಗಿದೆ. ನನ್ಗೆ ಹೇಳ್ಬಿಟ್ಟೆ ಹುಡ್ಕೊಡ್ಲಿ ಅಂತ. ಹುಡುಕಿದ್ರೆ ಸಿಗಲ್ಲ ಪುಟ್ಟ, ಜಾದು ಮಾಡ್ಬೇಕು. ಅಂದ್ರೆ ನಿಂಗ್ ಮ್ಯಾಜಿಕ್ ಮಾಡಕ್ಕೂ ಬರುತ್ತಾ? ಬರುತ್ತೆ, ಕಣ್ಮುಚ್ಚು. ನನ್ಗಲ್ಲ ಸಿಕ್ಕಿದ್ದು ಈ ಮುತ್ತು, ನಂಗಲ್ಲ ಕೊಡ್ಬೇಕಾಗಿರೋದು. ಹೌದಾ? ಮತ್ ಯಾರಿಗೆ? ನನಗೆ, ನನಗೆ ಉಂಗುರ ಸಿಕ್ಕಿದ್ದು. ಆ ಹುಡುಗಿ ಕೊಟ್ರಲ್ಲ, ಅಷ್ಟೆಲ್ಲ ಮೂತು ಬೇಡ, ಒಂದೇ ಒಂದು ಕೊಟ್ರೆ ಸಾಕು.
ಐ ಲವ್ ಯು ಅಂತ ಹೇಳಿದ್ದಾಯ್ತು, ಕಿಸ್ಸು ಕೊಟ್ಟಿದ್ದಾಯ್ತು, ಇನ್ ಬ್ಯಾಲೆನ್ಸ್ ಇರೋದು ಒಂದೇ. ದುಸ್ಸೆನ್ ಜೊತೆ ನಿಮ್ ಮದ್ವೆನ ಕಟ್ ಮಾಡಿ ನಮ್ಮಿಬ್ರು ಮದ್ವೆ ಬಗ್ಗೆ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ. ಬಾಯ್. ನಿಂದೆ ನೀನ್ ಏನ್ ಅನ್ಕೊಂಡಿದ್ಯಾ? ಹೀರೋ ಹೇ, ಅವಾಗ್ಲೇ ವಿಲನ್ ಅಂತ ಹೇಳಿದ್ರಿ. ಅವಾಗ ವಿಲನ್, ಈಗ ಹೀರೋ. ಬರ್ಲ ಹೀರೋ ಅಂದ್ರೆ ಹೇಗಿರ್ಬೇಕು ಗೊತ್ತಾ? ನಂತರ ದುಷ್ಯಂತ್ರವರಿಂದ ನಗರದಲ್ಲಿ ಮತ್ತೊಮ್ಮೆ ಉಗ್ರರ ಮೇಲೆ ದಾಳಿ. ನಗರದ ಹಲವಾರು ಕಡೆ ಉಗ್ರರು ಬಾಂಬ್ ಸ್ಫೋಟಿಸುವ ಖಚಿತ ಮಾಹಿತಿಯ ಮೇಲೆ ಎಎಸ್ಪಿ ದುಷ್ಯಂತ್ ಪಡೆ ಕಾರ್ಯನಿರತವಾಗಿದೆ. ಇನ್ಫಾರ್ಮೇಶನ್ ಕೊಡಕ್ಕಾಗತ್ತಾ? ಅದು ಕಾಯ್ತಾನೆ ಇರುತ್ತೆ 24/7 ರೌಂಡ್ ದ ಕ್ಲಾಕ್. ನಾನು ನನ್ನ ಡ್ಯೂಟಿ ಮೇಲೆ ಇರ್ತೀನಿ 24 ಗಂಟೆನು. ಅವ್ರು ಕ್ರಿಮಿನಲ್ ಗಳ ಹಿಂದೆನೆ ಇದ್ರೆ ನಿಮ್ಮನ್ನ ಯಾರು ನೋಡ್ಕೋತಾರೆ? ನಾವೇ ಅಲ್ವಾ? ನಾನು ನನ್ನ ಸೇಫ್ಟಿ ನೋಡ್ಕೊಂಡು ಕೂತ್ಕೊಂಡಿರಕ್ಕಾಗತ್ತಾ? ಐ ಡೋಂಟ್ ಕೇರ್ ಫಾರ್ ಮೈ ಲೈಫ್. ಅವ್ರ ಲೈಫ್ನೇ ಅವ್ರು ಕೇರ್ ಮಾಡಲ್ವಂತೆ. ಈ ನಿಮ್ಮ ಲೈಫ್ ಏನ್ರಿ ಕೇರ್ ಮಾಡ್ತಾರೆ? ಐ ಹ್ಯಾವ್ ನೋ ಅಟ್ಯಾಚ್ಮೆಂಟ್ಸ್ ಆರ್ ಸೆಂಟಿಮೆಂಟ್ಸ್. ಕರ್ತವ್ಯಕ್ಕೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಸೆಂಟಿಮೆಂಟ್ ಇಲ್ದಿರೋ ಜೊತೆ ಹೇಗ್ರಿ ಇರ್ತೀರಾ? ಅವರು ಕರ್ತವ್ಯಕ್ಕೋಸ್ಕರ ಪ್ರಾಣ ಕೊಡ್ತಾರಂತೆ, ನಾವು ಪ್ರೀತಿಗೋಸ್ಕರನೇ ಪ್ರಾಣ ಕೊಡ್ತೀವಿ. ನೋಡಿ, ನಿಮಗೆ ಬಿಟ್ಟಿದ್ದು. ಇಟ್ಸ್ ಲವರ್ಸ್ ಚಾಯ್ಸ್. ಏನ್ ಮಾಡ್ತೀರಾ ಮಾಡಿ. ಅಂದ್ರೆ ನೀನು ನನಗೋಸ್ಕರ ಏನ್ ಮಾಡೋದಕ್ಕೂ ರೆಡಿನಾ? ಓಕೆ, ಇನ್ನು 5 ನಿಮಿಷದಲ್ಲಿ ಓಡೋ ಟ್ರೈನ್ ಅನ್ನ ನಿಲ್ಸಕ್ಕಾಗತ್ತಾ? ಹಲೋ, ಪ್ಲೈನ್ ಅಲ್ಲಿ ಸ್ಮೋಕ್ ಮಾಡಲ್ಲೇ ಫೈನ್ ಆಗ್ತೀವಿ ಗೊತ್ತಲ್ಲ? ಮಾಡಿದ್ರೆ ನನ್ ಗಿಫ್ಟ್ ಕೊಡ್ತೀರಾ? ಮ್ಯಾಚ್ ಬಾಕ್ಸ್ ಕೊಡ್ರಿ. ಅದೇ ಒಂದ್ ತಲೆ ಹೇಳದ ಅಲ್ತ ಆಗಲ್ವ? ಇಲ್ಲಿ ಸ್ಮೋಕ್ ಮಾಡಂಗಿಲ್ಲ. ರೇ ಸ್ವಾಮಿ, ಗುಗ್ಗೆ ತೆಗಿಬೇಕು, ಮ್ಯಾಚ್ ಬಾಕ್ಸ್ ಕೊಡ್ರಿ ಪ್ಲೀಸ್. ನಿನ್ ಕಿವೆ ಗುಗ್ಗೆ ತೆಕ್ಕಲಕ್ಕೆ ನಾನು ಮ್ಯಾಚ್ ಬಾಕ್ಸ್ ಜೋಬಲಿಕ್ಕ ನೋಡಬೇಕೇನ? ನಿಮ್ಮ ಹತ್ರ ಇಲ್ವಾ? ಮತ್ ಯಾರ ಹತ್ರ ಇಸ್ಕೊಡ್ರಿ. ಬೇಡ ನೋಡು ಅಕ್ಕ, ಅವ್ನ್ ಟ್ರೈನ್ ನಿಲ್ಸಿದ್ರೆ ಅವನನ್ ಸುಮ್ನೆ ಬಿಡ್ತಾರ? ಅವನನ್ನ ಒದ್ದು ಓಡಿಸ್ಲಿ ಅಂತಾನೆ ಮಾಡಿದ್ದು. ಟಿಟಿ ಸಾ, ಏನ್ಲೇ ಸಾ ಓಸಿ ಬನ್ನಿ ಸರ್. ಇಲ್ಲಿ ಪ್ರಾಬ್ಲಮ್ ಅದೇ, ನಾನು ಪ್ರಾಬ್ಲಮ್ ಚಾಲು ಮಾಡ್ತಾ ಇದೀನಿ. ಇಲ್ಲಿ ಒಂದ್ ನಿಮಿಷ ಇಲ್ಲಪ್ಪ, ನೋಡೋ ಹೇಳ್ತಾ ಇದೀನಿ. ನಾನ್ ಹೇಳೋದೆ ಫೈನಲ್ಲು, ಬನ್ನಿ ಸಾ, ಅರ್ಜೆಂಟ್. ಏನ್ಲಿ ನಿಮ್ದು ಏನ್ಲಿ ಸಾ? ಈ ಬಸ್ ನಾಗೆ ಡ್ರೈವರ್ ಪಕ್ಕದಾಗೆ ಒಂದು ಗೇರ್ ರಾಡ್ ಇರ್ತದಲ್ಲ ಸರ್, ಹಂಗೆ ಟ್ರೈನ್ ನಾಗೆ ಇಷ್ಟೂದ ಬ್ರೇಕ್ ರಾಡ್ ಇರ್ತದಂತೆ. 5-6 ಜನ ಹಿಡ್ಕೊಂಡು ಸಕ ಸಕ ಅಂತ ಎಳಿತು ಅಂದ್ರೆ ಟ್ರೈನ್ ರಕ ರಕ ಅಂತ ನಿಂತೋಗ್ಬಿಡ್ತದಂತೆ. ಎಲ್ಲಿ ಸರ್ ಅದು ಹುಡುಕ್ತೀವ್ನಿ? ಏಯ್, ನನ್ನೇನ್ ಗೂಬೆ ನೋಡ್ ಮಗ ಅನ್ಕೊಂಡಿದ್ಯಾ? ನೀವ್ ಒಂದ್ ಕಾಣಕಿಲ್ವಲ್ಲ ಸರ್. ಸರ್ ಒಂದ್ ನಿಮಿಷ ಸರ್, ನನ್ ಮಾತ್ ಕೇಳಿ ಸರ್. ನಮ್ಮವ್ವ ಹೇಳಿದ್ಲು, ನಮ್ ಮೂರ್ ದೇವ್ರು ಶ್ರೀಕೃಷ್ಣ ಪರಮಾತ್ಮ ಇರ್ತಾರ, ಟ್ರೈನ್ ಆಗಿ ಟಿಸಿ ಸಾಹೇಬ್ರು ಅಂತ ಇರ್ತಾರೆ. ನಿಂಗ್ ಏನೇ ಅನುಮಾನ ಬಂದ್ರು ಅವ್ರ ಹತ್ರ ಕೇಳ್ಬಿಡು ಮಗನೆ, ನಿನ್ ಅನುಮಾನ ಎಲ್ಲ ನಿವಾರಣೆ ಮಾಡ್ಬಿಡ್ತಾರೆ ಅವ್ರು ಅಂತ ಹೇಳಿದ್ಲು ಸರ್. ಅದಕ್ಕೆ ಕೇಳಿದೆ. ತಪ್ಪ ಸರ್. ನಿಮ್ಮಅಮ್ಮ ಏನಂದ್ಲು? ಶ್ರೀಕೃಷ್ಣ ಪರಮಾತ್ಮ. ಕಿತ್ನ ದೇವ್ಲು? ಹಾ ದೇವ್ಲು. ಅಲ್ಲಲು ಏನ್ ಸರ್ ಅದು? ಎತ್ಕೆ ಗಂಟೆ ಕಡ್ದ ಕಾಣ್ತದೆ. ಗಂತೆ ಅಲ್ಲ ಅದು, ಇಲ್ಕಂದ್ ಎಲ್ಲೇ ಸಕ್ಕ ಸಕ್ಕ ಅಂತ ನಿಂತ್ಕಂತದೆ. ಏನ್ ಸಾ ಸಕ್ಕ ಸಕ್ಕ ಅಂತ ಹಂಗೆ ನಿಂತ್ಕೊಂಡ್ಬಿಡ್ತದೆ. ಇದ ನಮ್ಮೂರ್ ಎತ್ತಿಗೆ ಆಟೋ ಉದ್ದ ಮೂಗ್ತಾರ ಕಟ್ಬಿಟ್ಟು ಹೇಳಿದ್ರು ನಿಲ್ಲಕ್ಕಿಲ್ಲ. ಇಡೂದ ಟ್ರೈನ್ಗೆ ಹಿಡ್ದಪ್ಪ ಕಟ್ಟಿ ಹಾಕಿ ಎಳ್ದ್ಬಿಟ್ರೆ ನಿಂತ್ಕೊಂಡ್ಬಿಡ್ತದೆ ಸರ್. ಯಾವ ನಂಬುದ ಸರ್ ಕೆಲಸ ಕೊಟ್ಟಿದ್ ನಿಮ್ಗೆ? ನೋಲ್ತಾ ಇಲ್ಲ, ತೋರಿಸ್ತೀನಿ ಈಗ. ಹೇಗೆ ಈ ತುದ್ದ ಅಂದೆ? ಈ ತುದ್ದ ಕೈ ನಿಲ್ತಿದ್ದೀನಿ. ಸಾರಿ ಸಾ ಮೈಂಡ್ ಇಟ್. ನಾನಂತವಳೆ ಆತ ಆಳ್ತಿಲ್ಲ. ಇವನಪ್ಪ ಬಂದು ಸೋ
ನೀವು ನನ್ನ ಪ್ರೀತಿಸ್ತೀನಿ ಅಂತ ಹೇಳಿದ್ರೆ ಸಾಕು, ಓಡೋ ಟ್ರೈನ್ ಏನು ತಿರುಗೋ ಭೂಮಿನ ಒಂದು ಕ್ಷಣ ನಿಲ್ಲಿಸ್ಬಿಡ್ತೀನಿ. ವಿಶ್ವಾಸ ನೀವು ಇಟ್ಕೊಂಡು ಪ್ರೀತಿ ನನ್ನ ಜೊತೆ ಕಳ್ಸ್ಕೊಡೋದಾದ್ರೆ ಗ್ಯಾರಂಟಿ ಬರ್ತೀನಿ. ಖಂಡಿತ ನಿನಗೆ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇದ್ರೆ ಒಂದೇ ಒಂದ್ ಸಲ ತಿರುಗ್ನು. ಕಮ್ ಆನ್ ಟರ್ನ್. ಈ ತಿರುಗ್ ನೋಡೋದೆಲ್ಲ ಸಿನಿಮಾಲೇ ಸರಿ, ರಿಯಲ್ ಲೈಫ್ ಅಲ್ಲಿ ನಡೆಯಲ್ಲ. ಬೋಲೋ ಶ್ರೀ ಕೃಷ್ಣ ಪರಮಾತ್ಮ ಕಿ ಜೈ. ಹರೇ ರಾಮ ಹರೇ ಕೃಷ್ಣ, ಹರೇ ರಾಮ ಹರೇ ಕೃಷ್ಣ, ಹರೇ ಕೃಷ್ಣ ಹರೇ ರಾಮ. ಈ ಹರೇ ರಾಮ ಹರೇ ಕೃಷ್ಣ ಮಂತ್ರಕ್ಕೆ ಇಷ್ಟೊಂದು ಪವರ್ ಇದೆ ಅಂತ ಗೊತ್ತಿರಲಿಲ್ಲ. ನನ್ನನ್ನು ಬಿಟ್ಟು ಹೋಗೋಕ್ಕೆ ಮನಸ್ಸು ಬರಲಿಲ್ಲ ಅಲ್ಲ? ಬಿಟ್ಟು ಹೋಗೋಕ್ಕೆ ಮನಸ್ಸು ಬರಲಿಲ್ಲ. ನಿನ್ನೇನಲ್ಲ, ನನ್ನ ಮೊಬೈಲ್ನ. ಎಲ್ಲಿ ಬಿಟ್ಬಿಟ್ಟೆ ಮೊಬೈಲ್ನ? ಗಾಡ್. ಹಲೋ. ಸುಮಾ, ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಒಂದು ನಿಮಿಷ ನನ್ನ ಮಾತು ಕೇಳಿ. ನೀವು ನಿಮ್ಮನ್ನ ನಿಮ್ಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತಾ ಇದ್ದೀರಾ? ಹಲೋ, ಹಗಲ್ಗನ್ಸ್ ಕಾಣೋದನ್ನ ನಿಲ್ಸು, ಸ್ವಲ್ಪ ಎಚ್ಚರವಾಗಿರು. ಎಚ್ಚರವಾಗಿರ್ಬೇಕಾಗಿರೋದು ನಾನಲ್ಲ, ನೀವು. ಟ್ರೈನ್ ಹೋಗ್ತಾ ಇದೆ. ಏನ ಕಣ್ಬಿಟ್ಟು ನೋಡ್ರಿ, ಟ್ರೈನ್ ಹೋಗ್ತಾ ಇದೆ. ಏನ್ ಸಹಾಯ ಕಾಂಟ್ರಾಕ್ಟ್ ಹೊಂದಿದ್ರ ನೀವು? ಒಂದ್ಸಲ ಈ ಕಡೆ ಬೆಳಕ್ ಹೋಗ್ತೀರಾ, ಒಂದ್ಸಲ ಆ ಕಡೆ ಬೆಳಕ್ ಹೋಗ್ತೀರಾ. ನನ್ನ ಗೋಲ್ ಕೀಪರ್ ಅನ್ಕೊಂಡಿದ್ರ ನೀವು? ಬೀಳ್ಬೇಕಾದ್ರಲ್ಲಿ ಹಿಡಿಯಕ್ಕೆ ನಿಮ್ ಫೋನ್ ರಿಂಗ್ ಆಗ್ತಿದೆ ನೋಡಿ, ನಿಮ್ ಫೋನ್ ರಿಂಗ್ ಆಗ್ತಿದೆ ನೋಡ್ರಿ. ತಿರ್ಕೊಳೆ. ಓಹೋ, ನಮ್ಮ ಮಾವಂದು, ನಿಮ್ಮ ಅಪ್ಪಂದು ತಗೊಳೆ. ಅಯ್ಯೋ ಪಾಪಾ, ಪ್ಲೀಸ್ ನೀನೇ ಮಾತಾಡು, ಪ್ಲೀಸ್ ಪ್ಲೀಸ್ ಪ್ಲೀಸ್. ಓಡೋಗ್ತಿದೀವಿ ಅಂತ ಹೇಳ್ಬಿಡ್ಲಾ? ಹಲೋ, ಯಾರದು? ಸುಮೈಲ್ ಬಲ್ಲಿ ಸರ್, ನಾನು ಸೂರಜ್ ಮಾತಾಡ್ತಾ ಇದ್ದೀನಿ. ಗಾಬರಿ ಆಬಡಿ, ನಿಮ್ಮ ಮಗಳು ಟ್ರೈನಲ್ಲಿ ಮೊಬೈಲ್ ಬಿಟ್ಟು ಹೋಗ್ಬಿಟ್ಟಿದ್ರು, ವಾಪಸ್ ತೊಗೊಂಡೋಗಕ್ಕೆ ಬಂದಾಗ ಟ್ರೈನ್ ಮೂವ್ ಆಗ್ಬಿಡ್ತು. ನೀವೇನು ಟೆನ್ಷನ್ ತೊಗೋಬೇಡಿ, ನೆಮ್ಮದಿಯಾಗಿ ಚೌಲ್ಟ್ರಿಗೆ ಹೋಗಿ ಎಲ್ಲ ರೆಡಿ ಮಾಡಿರಿ, ನಾನು ವಾಪಸ್ ಕರ್ಕೊಂಬರ್ತೀನಿ. ಬೇಜವಾಬ್ದಾರಿ ಹುಡುಗಿ ಅವಳು, ಒಂದಲ್ಲ ಒಂದ ನಾವು ಮಾಡ್ಕೊಂಡೇ ಮಾಡ್ಕೊಳ್ತಾಳೆ. ಫೋನ್ ಕೊಡಪ್ಪ ಅವಳಿಗೆ. ನೀವು ಮೊಬೈಲಲ್ಲಿ ಬೈದಿದ ತಕ್ಷಣ ಟ್ರೈನ್ ವಾಪಸ್ ಬರಲ್ಲ ಸರ್, ನಾನು ಹೇಳ್ದಲ್ಲ ಕರ್ಕೊಂಬರ್ತೀನಿ ಅಂತ. ತೊಳ್ರಿ ಮಾತಾಡಿ. ಮೊಬೈಲ್ ಬಿಟ್ಟು ಹೋಗಕ್ಕೆ ನಾನ್ ನಿಮ್ಮನ್ನ ಬಿಟ್ಟು ಹೋದ್ರು ನಿಮ್ ಪ್ರೀತಿ ನನ್ನ ಕೂಗಿ ಕೂಗಿ ಕರೆಯುತ್ತೆ. ಕೂಗುದ್ರ? ನಿಮ್ ಹಾರ್ಟ್ ನನ್ನ ಹೆಸರು ಕೂಗ್ದಂಗೆ ಆಯ್ತು, ಅದಕ್ಕೆ ಬಂದೆ. ಓ, ಮೋಸ್ಟ್ಲಿ ವೈಬ್ರೇಟರ್ ಮಾಡಲ್ ಇರಬೇಕು, ರಿಂಗ್ ಟೋನ್ ಹಾಕೊಳ್ಳಿ, ಕೇಳಿಸುತ್ತೆ.
ತಪ್ಪೆಲ್ಲ ನಿಮ್ದೆ. ಒಂಟಿಯಾಗಿ ಸುಂದರವಾಗಿರೋ ಹುಡುಗಿ ಸಿಕ್ಕಿದ್ರೆ ಯಾರು ಬಿಡ್ತಾರೆ? ನಾನೇ ಬಿಡಲ್ಲ. ಬೀಗರಿಗೆ ಒಳ್ಳೆ ಕಾಯಿ ನೋಡಿ ನೋಡಿ ಹಾಕು ಅಂತ ಅದಕ್ಕೆ ನೋಡ್ತಾ ಇದೀನಿ ನೋಡ್ತಾ ಇದೀನಿ ನೋಡ್ತಾ ಇದೀನಿ. ಓ ನನ್ ಕರ್ಮ, ಭಾವ ಹೋಗಿ ಹೋಗಿ ನಿನ್ಗೆ ಕೆಲಸ ಹೇಳಿದಾರಲ್ಲ, ಯಾವ ಗಳಿಗೆ ಹುಟ್ಬಿಟ್ಟಿಯೋ ನೀನು. ಅದಕ್ಕ ಡಿಫೆಕ್ಟ್ ಪ್ರಾಡಕ್ಟ್ ಅಲ್ಲ, ಪ್ರೊಡ್ಯೂಸರ್ ರಾಂಗ್ ಟೈಮ್ ಅಲ್ಲಿ ರಿಲೀಸ್ ಮಾಡಿದಾನೆ. ಇಲ್ಲಿ ಬಾಗುಂದ ಚುಡು ಜೆನ್ನಿ, ಭಾವ ಕರೀತಾ ಇದಾರೆ ಹೋಗು, ಅದೇನ್ ನೋಡ್ ಹೋಗು ಹೋಗು. ಇಲ್ಲಿ ಬರೋರೆಲ್ಲ ಬರೀ ಕೆಲಸ ಹೇಳೋರೆ, ನಮ್ಗೆ ಹುಡುಗ ಹುಡುಗಿ ವಾಪಸ್ ಬರ್ತಾರೆ, ಸುಮ್ನೆ ರಿಟರ್ನ್ ಟಿಕೆಟ್ ಹಾಕದ್ ಬೆಸ್ಟ್. ಅಕ್ಕ ಅಯ್ಯೋ ಈ ಮದುವೆ ಎಲ್ಲ ಕರೆದ್ರು ಅಂತ ಹೇಳಿಲ್ವೇ ನಿನ್ಗೆ? ಆಗದೆ ಇರೋ ಮದುವೆಗೆ ಸಂಭ್ರಮ ನೋಡ್ರಪ್ಪ. ಬೇಗ ಬನ್ನಿ, ಇನ್ನೂ ಸಿಂಪಲ್ ಆಗಿ ಮದುವೆ ಮಾಡೋಣ ಅಂತ ಕೇಳಿದೆ. ಬೇಕಾಗಿತ್ತ ಇವೆಲ್ಲ ಎಲ್ಲಿ ಕೇಳ್ತಾರ? ಬಾಬಾ ಏನ್ ನೀವ್ ಇಲ್ಲಿ? ಮದುವೆ ನನ್ನ ಮಗಳು ತಕ್ಕಣೋ? ಹೌದು ಗೊತ್ತು, ಪುರೋಹಿತನ ಕರಿ ಅಂತ ಹೇಳಿದ್ರೆ ಕರಿ ಅಂತ ಹೇಳಿದ್ರಿ, ಆದ್ರೆ ಇವೆಲ್ಲ ಬೇಕಾಗಿ. ಜೆನ್ನಿ ತಲುಪ್ತು ಬಿಡಿ, ಅಲ್ಲ ಬಾಬಾ ಬಾಬಾ ಬಾ. ಸುಮ್ನೆ ಈ ಮದುವೆಗೆ ಇಷ್ಟೆಲ್ಲ ಖರ್ಚು ಮಾಡೋ ಬದಲು ಸೇಫ್ಟಿ ಡಿಪಾಸಿಟ್ ಇಟ್ಟಿದ್ರೆ ತಿಂಗಳ ತಿಂಗಳ ಒಳ್ಳೆ ಬಡ್ಡಿ ಬಂದಿರುತ್ತೆ. ಕಲ್ಯಾಣ ವಸ್ತು ಹೇಳಯ್ಯ. ಸ್ವಾಮಿ ನೀವೇನೋ ಕಲ್ಯಾಣ ವಸ್ತು ಅಂತ ಆಶೀರ್ವಾದ ಮಾಡಿದ್ರಿ, ಆದ್ರೆ ಹುಡುಗಿನೇ ಇಲ್ವೇ? ಯಾವ್ದಾರ ಒಂದ್ ಒಳ್ಳೆ ಹುಡುಗಿನ ಅಡ್ಜಸ್ಟ್ ಮಾಡ್ಕೊಡಿ. ನಾನ್ ನಿನ್ ಕಣ್ಣಿಗೆ ಮದುವೆ ಬ್ರೋಕರ್ ತರ ಕಾಣಿಸ್ತೀನಿ. ಅಯ್ಯೋ ಗುರುಗಳೇ ಚೇಂಜ್ ಆಗ್ರಿ ಸ್ವಾಮಿ, ಮುಂದೆ ನಿಮ್ ಅವಶ್ಯಕತೆ ಇರಲ್ಲ ಅಂತ ಕಾಣಿಸುತ್ತೆ. ಮಂತ್ರ ಹೇಳಕ್ಕೆ ಸಿಡಿ ಬಂದಾಯ್ತು, ಮುಹೂರ್ತ ಫಿಕ್ಸ್ ಮಾಡಕ್ಕೆ ಕಂಪ್ಯೂಟರ್ ಬಂದಾಯ್ತು, ಗಂಟೆ ಹೊಡೆಯೋ ಮಿಷಿನ್ ನ ಯಾವತ್ತೋ ಕಂಡಿಡ್ದಾಯ್ತು. ಪಾಪ ನೀವ್ ಇನ್ನೇನ್ ಮಾಡ್ತೀರ? ಆ ಟೆನ್ಷನ್ ಇರಬೇಕಾದ್ದು ಪುರೋಹಿತ್ರಿ ಕಣಯ್ಯ. ಮತ್ತಾವು ಅಡಿಗೆ ಬಟ್ಟ ನೀವೇನೇ ಕಂಪ್ಯೂಟರ್ ಸಿಡಿ ಇಟ್ಕೊಂಡ್ರು ಅದರಲ್ಲಿ ಅಡಿಗೆ ಮಾಡಕ್ ಆಗಲ್ಲ. ಇವನ್ ತಿನ್ನವನಲ್ಲ ಬಡಿಸವನು, ಜನಿವಾರ ನೋಡಿ ಜಸ್ಟ್ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ. ಹಲೋ ಜಿನ್ನಿ, ಬಗಲ ಕೊನೆ ನಮ್ದೇ ನಮ್ಗೆ ಆಗೈತಿ ಇಲ್ಲಿ ಜನ್ನಿ ಜನ್ನಿ ಅಂತ. This is for you. Hey, yo, wrong number antara kutak telu ne ya. Boya kene. Boya. Pagre. Gone by. Hey. ಮದುವೆ ಮನೆಗೆ ಪಾರ್ಕ್ ವ್ಯತ್ಯಾಸ ಗೊತ್ತಿಲ್ಲ, ಬಟ್ಟೆ 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 ಒಂದು ನಿಮಿಷ, ಯಾಕೋ ತಲೆ ಸಿಕ್ಕಾಪಟ್ಟೆ ಬಿಸಿ ಆಗ್ತಾ ಇದೆ, ಒಂದು ಲೋಟ ಬಿಸಿ ಕಾಫಿ ಕೊಡ್ತೀರಾ? ನಾನು ಬಟ್ಟ ಅಲ್ಲ ಮಾರ, ಪುರೋಹಿತ. ಇವನ್ ಬಡಿಸವನಲ್ಲ ಓದವನು, ಬಾಳೆ ಎಲೆ ನೋಡ್ಕೊಂಡು ಜಸ್ಟ್ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಯಾಕೋ ಬೆಳಗ್ಗೆಯಿಂದ ಫುಲ್ ಕನ್ಫ್ಯೂಸ್ ಆಗ್ತಿದ್ದಲ್ಲ. ಎಲ್ಲೋದ್ರೂ ಎಲ್ಲ ರೆಡ್ಔಟ್ ಆಗ್ತಾ ಇದೆಯಲ್ಲ. ಇವನ್ನೆಲ್ಲ ನೋಡ್ದಂಗೈತಲ್ಲ, ನಮ್ಮವ್ರೆ ಬಂದ್ಬಿಟ್ಟಿದ್ದೀರಾ? ಹಾ, ನಾನು ಹೇಳಿದೆ ನನ್ನ ಮಾತೆ ಕೇಳಲ್ಲ ಅಂತೀರ ನೀವು? ಓಕೆ ಓಕೆ ಓಕೆ, ನಿಮ್ಮ ಆಸೆ ನಾನು ಯಾಕೆ ಬೇಡ ಅನ್ಲಿ? ಮದುವೆ ಅನ್ನೋದು ಎಲ್ಲರ ಆಶೀರ್ವಾದ ಪಡೆದು ಹಿರಿಯರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ಆಗೋದು, ಓಡೋಗ್ ಮದುವೆ ಆಗಿ ಯಾಕೆ ಕೆಟ್ಟ ಹೆಸರು ತಗೊಳ್ಳೋದು ಅಂತಾನ? ಓಕೆ ಓಕೆ, ನಾಳೆ ಎಲ್ರ ಎದುರುಗಡೆ ನಿಮ್ಗೆ ತಾಳಿ ಕಟ್ಬಿಡ್ತೀನಿ. ಮೌನಂ ಸಮ್ಮತಿ ಲಕ್ಷಣಂ. ಇವ್ರಿಗೆ ಓಕೆ ಅಂತೆ ನಿಮ್ಗೆ? ಸುಮಾ ಸರ್, ಮಗಳನ್ ಗುರಾಯಿಸೋದ್ ಬಿಟ್ಟು ನಮ್ಗೆ ಸ್ವಲ್ಪ ವಿದಾಯ ಹೇಳಿದ್ರೆ ಹೊರಡ್ತೀವಿ ನಾವು. ನಿನ್ಗ ನೋ ಚಾನ್ಸ್ ಜಿನಿ, ಸೂರಜ್ ಒಳಗಡೆ ಇರೋ ಕರೆ ಮಾಡ. ಏನಪ್ಪ ಯಾಕ ಹಾಗೆ ನೋಡ್ತಾ ಇದೀಯಾ? ಇದೇನ್ ಮದುವೆ ಮಂಟಪನೋ ಜೈಲ ಸರ್, ಹೀಗ್ ಕರಿತಿದ್ರ ನನ್ನ? ಸರ್ ಬೆಳಿಗ್ಗೆ ಮುಹೂರ್ತ ಟೈಮ್ಗೆ ಕರೆಕ್ಟ್ ಆಗಿ ಬಂದ್ಬಿಡ್ತೀನಿ ನಾನು. ಮುಹೂರ್ತನ? ನೀನ್ ಇಲ್ದಲೆ ಮದುವೆ ಮುಹೂರ್ತ ಎಲ್ಲಿ ನಡೆಯುತ್ತೆ? ಬಾ ಒಳಗಡೆ. ಜನ್ನಿ, ಸುಮಾ ದುಷ್ಯಂತ ಮದುವೆ ಆದ್ರೆ ಚೆನ್ನಾಗಿರುತ್ತೋ ನನ್ನಾದ್ರೆ ಚೆನ್ನಾಗಿರುತ್ತೋ? ಅಲ್ಲ, ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ. ಕರೆಕ್ಟ್ ಆಗಿ ಹೇಳಿದೆ, ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ. ಹಲೋ ಮಿಸ್ಟರ್, ನಾನು ಹೇಳಿದ್ದು ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ. ನಾನು ಹೇಳ್ತಿರೋದು ಅದೇ, ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ. ನಾನು ಹೇಳಿದ್ದು ನಿನ್ನಲ್ಲ,
ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತಿರೋದು ಅದೇ ನಿನ್ನನ್ನಲ್ಲ ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ ಆಹಾ ತಾವು ರಿವರ್ಸ್ ಗೇರ್ ಅಲ್ಲಿ ಬರ್ತಾ ಇದೀರಾ ಕರೆಕ್ಟ್ ನನ್ನಲ್ಲ ನಿನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಮುತ್ತಂತ ಮಾತಾಡ್ದೆ ರಿವರ್ಸ್ ಗೇರ್ ಅಲ್ಲಿ ಬರ್ತಾನೆ ಅಂದ್ರೆ ಟಾಪ್ ಗೇರ್ ಅಲ್ಲಿ ಹೊಂಟೋಬಿಟ್ಟ ಈಗ ಸುಮ್ಮನೆ ತಾಳಿ ಕಟ್ಟೋದು ನಿನ್ ನೋಡಕ್ ಬರ್ತೀಯೋ ಇಲ್ಲ ಯೋ ನೀನು ಹೇಳೋದು ಅರ್ಥ ಆಗಲ್ಲ ನನಗೆ ಬರ್ದಿದ್ರು ಕಟ್ತೀನಿ ಮಗಳು ಬಂದಿ ಸಂತೋಷಕ್ಕೆ ನೀವೇನೋ ಕಣ್ಣೀರ್ ಹಾಕ್ತಾ ಇದ್ದೀರಾ ನಾವು ಕಣ್ಣೀರ್ ಹಾಕೋಗಿಲ್ಲ ಆಂಟಿ ಯಾಕೆಂದ್ರೆ ನಾನು ಕಣ್ಣೀರ್ ಹಾಕಿದ್ರೆ ಪ್ರೀತಿ ಆಚೆ ಬಂದ್ಬಿಡುತ್ತೆ ಅಂತ ಭಯ ನಿಮ್ ಪ್ರೀತಿನ ನಿನ್ ಜೊತೆನೆ ಕಳಿಸ್ಕೊಡ್ತೀನಿ ಥ್ಯಾಂಕ್ ಯು ಅಲ್ಲಿ ಭಾವ ನೀನಿಲ್ದೆ ಮುಹೂರ್ತನೇ ಇಲ್ಲ ಅಂತ ಹೇಳ್ತಾ ಇದಾರೆ ಇಲ್ಲಿ ಅಕ್ಕ ನಿನ್ ಪ್ರೀತಿನ ನಿನ್ ಜೊತೆಗೆ ಕಳಿಸ್ಕೊಡ್ತೀನಿ ಅಂತ ಹೇಳ್ತಿದಾರೆ ಏನು ಏನ್ ನಡೀತಾ ಇದೆ ಇಲ್ಲಿ ಬರ್ತೀನಪ್ಪ ಯಾಕೋ ಲುಕ್ಕೆ ಸರಿ ಇಲ್ಲ ದುಶಾಂತ್ ದುಶ್ಯಂತ್ ಬರ್ತಾ ಇದಾರೆ ಡೋಂಟ್ ವರಿ ಸರ್ ಓಕೆ ಸರ್ ಮದುವೆ ಮುಗಿಸಿದ ತಕ್ಷಣ ಆ ಕೇಸ್ನ ನಾನು ಕ್ಲೋಸ್ ಮಾಡ್ತೀನಿ ಐ ಆಮ್ ಕೋಆರ್ಡಿನೇಟಿಂಗ್ ಸರ್ ಐ ಆಮ್ ಆನ್ ಇಟ್ ಬನ್ನಿ ನಮಸ್ತೆ ಬನ್ನಿ 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 ದುಶ್ಯಂತ್ ಸೂರಜ್ ಅಂತ ಹಾಯ್ ಇವನೇನ ಇಲ್ಲ ಅಂತಿದ್ರೆ ಮದುವೆನೇ ನಡೀತಾ ಇರ್ಲಿಲ್ಲ ಸುಮಾ ಟ್ರೈನ್ ಇಂದ ಬೀಳ್ಬೇಕಾದ್ರೆ ಕಾಪಾಡಿದ್ದೆ ಈ ಸೂರಜ್ ನಮ್ ಪಾಲಿಗೆ ದೇವ್ರು ಬಂದಾಗ ಬಂದಿದ್ದಾನೆ ಓ ಸರ್ ಓ ಏನ್ ಕಬ್ಬಣ ತಿಂತೀರಾ ಸರ್ ನೀವು ನಡಿಯಪ್ಪ ಬರಪ್ಪ ನೀನ್ ಬಾ ಸರ್ ಎವ್ರಿಥಿಂಗ್ ಅನ್ನ ಕಂಟ್ರೋಲ್ ಸರ್ ಸರ್ ಎ ಸಿ ಪಿ ವೆಂಕಟಪ್ಪ ಅವ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸರ್ ಸದ್ಯ ಕಲ್ಯಾಣ ಮಂಟಪದಲ್ಲಿ ಇದ್ದೀನಿ ಸರ್ ಸರ್ ಇಫ್ ಯು ವಾಂಟ್ ಮೀ ಟು ಕಮ್ ಡೌನ್ ಇನ್ ಒಂದು ಹಾಫ್ ಅನ್ ಅವರ್ ಅಲ್ಲಿ ಇರ್ತೀನಿ ಸರ್ ಓಕೆ ಸರ್ ಸರ್ ನಾಳೆ ನನ್ನ ಮದುವೆ ಖಂಡಿತವಾಗ್ಲೂ ನೀವು ಬರ್ಬೇಕು ಸರ್ ಐ ವಿಲ್ ವೇಟ್ ಫಾರ್ ಯು ಸರ್ ಸರ್ ವೆಲ್ಕಮ್ ಡ್ರಿಂಕ್ ಫಾರ್ ಯು ಚಿನ್ನಾ ಸರ್ ಮುನ್ ವೆಂಕಟಪ್ಪಂಗೆ ಫೋನ್ ಮಾಡಿ ಕೇಳಿ ಆ ರಿಪೋರ್ಟ್ ಏನಾಯ್ತು ಅಂತ ಸರ್ ಇವತ್ತಾದ್ರೂ ನಿಮ್ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಳ್ಳಿ ಸರ್ ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ ಸರ್ ಜ್ಯೂಸ್ ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಸರ್ ನೀವು ಬೇಡ ಅನ್ನೋ ಆಗಿಲ್ಲ ಸ್ಪೆಷಲಿ ಮೇಡ್ ಫಾರ್ ಯು ಸರ್ ಬೇಡ ಅಂದ್ರೆ ಬೇಡ ಬಿಡಿ ಸರ್ ಆಮೇಲೆ ರೀಸನ್ ಗೊತ್ತಾದ್ಮೇಲೆ ಮೊದ್ಲೇ ಯಾಕೆ ಹೇಳಿಲ್ಲ ಅಂತ ನೀವು ನಾನು ಕೇಳೋ ಹಾಗಿಲ್ಲ ಸರ್ ವಿತ್ ಯುವರ್ ಪರ್ಮಿಷನ್ ಇದು ನಾನು ಕುಡಿಬೋದಾ ಸರ್ ಅರ್ಥ ಆಗ್ಬೇಡಿ ಸರ್ ಸರ್ ರಾಮಚಂದ್ರಪ್ಪ ಅವ್ರನ್ನ ಸ್ಟೇಷನ್ ಇಂದ ಬರಕ್ಕೆ ಹೇಳ ನಂಗೆ ಫೋನ್ ಮಾಡಕ್ಕೆ ಹೇಳಿ ಓಕೆ ಸರ್ ಆಹಾ ಏನ್ ಸ್ವೀಟ್ ಆಗಿದೆ ಸರ್ ಸರ್ ಈ ಸಿಹಿ ಶುಗರ್ ಕರಮತ್ತಲ್ಲ ಸರ್ ಈ ಜ್ಯೂಸ್ ಮಾಡಿದ್ರಲ್ಲ ಅವ್ರ ಕೈ ಸ್ಪರ್ಶದ ಕರಮತ್ತು ಆಕ್ಚುಲಿ ಮದುವೆ ಹೆಣ್ಣು ತಾನು ಮದುವೆ ಆಗೋ ಗಂಡಂಗೋಸ್ಕರ ಮಾಡೋ ಸ್ಪೆಷಲ್ ಜ್ಯೂಸ್ ಇದು ಸಂಪ್ರದಾಯ ಅಂತೆ ನಿಮ್ದು ನಮ್ ಪಾಲಾಯ್ತು ಅದು ವಿತ್ ಯುವರ್ ಪರ್ಮಿಷನ್ ಇಲ್ಲಿಂದ ಬರ್ತಾರೆ ಇವರು ತಗೋಪ ಗಿಫ್ಟ್ ಚಿಕ್ಕಮ್ಮ ಅದನ್ನ ನೀವೇ ತಗೊಂಡು ಕೊಟ್ಬಿಡಿ ಚಿಕ್ಕಮ್ಮ ಏನ್ ಸರ್ ನಿಮ್ ಹುಡುಗಿಗೆ ಗಿಫ್ಟ್ ಸರ್ ನಿಮ್ ಮುಖದಲ್ಲಿ ನಾಚಿಕೆ ಜಗತ್ತಿನ ವಂಡರ್ ಸರ್ ಹಾಗಾದ್ರೆ ಇದನ್ನ ಏನ್ ಮಾಡೋದು ಚಿಕ್ಕಮ್ಮ ಅದು ಎಲ್ರೆದ್ರಗಡೆನೋ ಸರ್ ಸರಿ ಅರ್ಥ ಆಯ್ತು ಇದನ್ನ ಕೂಡ ಅರೇಂಜ್ಮೆಂಟ್ ನಾನ್ ಮಾಡ್ತೀನಿ ಓಕೆ ಯಾರೋ ಕರೆದ ಹಾಗಾಯ್ತಲ್ಲ ಯಾರೋ ಓಹ್ ಏನ್ ಹೇಳ್ ನಮ್ ದುಶ್ಯಂತ ನಿಮ್ ಹುಡುಗಿ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಂತ ಅದಕ್ ನೀವ್ ಯಾಕೆ ಚಿಂತೆ ಮಾಡ್ತೀರಾ ನಾನ್ ಅರೇಂಜ್ ಮಾಡ್ತೀನಿ ಮೇಹುನ ನೀವ್ ನೇಡ್ರಿ ಹಾ
ಈಗಾಗಲೇ ಬಂದೆ, ಡ್ರೆಸ್ ಚೇಂಜ್ ಮಾಡ್ತಿದ್ರಿ, ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೋಗ್ಬಿಟ್ಟೆ. ನೀ ಇಲ್ಲೇನ್ ಮಾಡ್ತಿದ್ಯಾ? ರಾಯಭಾರ, ನೀವ್ ಮದ್ವೆ ಆಗೋ ಹುಡುಗ ನಿಮ್ಮನ್ನ ಪರ್ಸನಲ್ ಆಗಿ ಮೀಟ್ ಮಾಡ್ಬೇಕಂತೆ, ಅದಕ್ಕೆ ಈಗ ನೀವು ಅವನ್ನ ಮದ್ವೆ ಆಗ್ತಿರೋ ಇಲ್ಲ ನನ್ ಜೊತೆ ಓಡ್ ಬರಕ್ ರೆಡಿ ಇದಿರೋ ಅಂತ ಕೇಳನ ಅಂತ ಬಂದೆ. ಹೋಗಿ ಯಾರನ್ನಾದ್ರೂ ಕಣಿ ಕೇಳು. ಮನ್ಸ್ ನಂಗ್ ಕೊಟ್ಬಿಟ್ಟು ಮದ್ವೆನ ಅವನ್ ಜೊತೆ ಹ್ಯಾಗ್ರಿ ಆಗ್ತೀರಾ ನೀವು? ನಾಳೆ ಬೆಳಗ್ಗೆವರೆಗೂ ನೀನ್ ಇಲ್ಲೇ ಇರ್ತೀಯಲ್ಲ, ನೋಡ್ತಾ ಇರು ನಾನ್ ಹೇಗ್ ಮದ್ವೆ ಆಗ್ತೀನಿ ಅಂತ. ನಾಳೆ ಬೆಳಗಾದ್ರೆ ತಾನೆ. ಏನು ಟ್ರೈನ್ ನಿಲ್ಸೋ ಹಾಗೆ ಸೂರ್ಯನು ನಿಲ್ಸೋ ಪ್ಲಾನಾ? ಆ ಸೂರ್ಯ ನಾಳೆ ಬೆಳಿಗ್ಗೆ ಬಂದ್ರೆ ಜಗತ್ತಲ್ಲಿರೋ ಕತ್ಲನ್ ದೂರ ಮಾಡ್ತಾನೆ. ನೀವು ಈ ಸೂರಜ್ ಗೋಲ್ದ್ರೆ ನಿಮ್ ಬದುಕಲ್ಲಿರೋ ಕತ್ಲನ್ ದೂರ ಮಾಡ್ತಾನೆ. ಡಿಸೈಡ್ ಮಾಡಿ ಯಾರು ಬೇಕು ಅಂತ. ಸುಮ ಸುಮ ಒಂದ್ ನಿಮಿಷ ಒಂದ್ ನಿಮಿಷ, ನಿಮ್ಗೆ ಇವನ್ ಯಾರು, ಯಾಕೆ ಬಂದ, ಬಂದು ನನ್ನನ್ನ ಯಾಕೆ ಹೀಗ್ ಕಾಡ್ತಾ ಇದ್ದಾನೆ? ಇವನ್ ನನಗ್ ಮೊದ್ಲೇ ಯಾಕೆ ಸಿಕ್ಲಿಲ್ಲ? ನನಗೆ ಗೊತ್ತಿಲ್ದಿರೋ ಹಾಗೆ ನಾನೇನಾದ್ರೂ ಇವನ್ನ ಪ್ರೀತಿಸ್ತಾ ಇದ್ದೀನಾ ಅಂತ ನಿಮ್ ಮನಸ್ಗೆ ಏನಾದ್ರೂ ಒಂದ್ ಕ್ಷಣ ಅನ್ಸಿದ್ರು ನೀವು ನನಗೆ ಮನಸ್ ಕೊಟ್ಟ ಹಾಗೆ. ಮನ್ಸ್ ನಂಗ್ ಕೊಟ್ಬಿಟ್ಟು ಬೇರೆಯವ್ರನ್ನ ಹೇಗ್ರಿ ಮದುವೆ ಆಗ್ತೀರಾ ನೀವು? ನಾನ್ ನೋಡ್ಲೇ ಇಲ್ಲ. ವಾವ್, ಈ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ. ಕೂದಲು ಫ್ರೀ ಆಗಿ ಬಿಟ್ರೆ ನೀವು ತುಂಬಾ ಚೆನ್ನಾಗಿ ಕಾಣ್ತೀರಾ. ಹಲೋ ಹಲೋ, ಓ ನನಗೊಬ್ಬನಿಗೆ ಮಾತ್ರ ಚೆನ್ನಾಗಿ ಕಾಣಬೇಕು ಅಂತ ಡಿಸೈಡ್ ಮಾಡ್ಬಿಟ್ರ ನೀವು? ವಾವ್. ನನಗೆ ಶಾಸ್ತ್ರ ಸಂಪ್ರದಾಯ ಅನ್ನೋದೇನೂ ಗೊತ್ತಿಲ್ಲ. ಚಿಕ್ಕೋನಿಂದ ಅನಾಥನಾಗಿ ಬೆಳೆದಿರೋದ್ರಿಂದ ಸ್ವಲ್ಪ ರಫ್ ಅಂಡ್ ಟಫ್. ಈ ಪ್ರೀತಿ ಪ್ರೇಮ ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋಕೆ ಐ ಥಾಟ್ ದಿಸ್ ವಾಸ್ ದ ರೈಟ್ ಥಿಂಗ್ ಟು ಗಿವ್ ಯು. ದಿಸ್ ಇಸ್ ಫಾರ್ ಮೈ ಲವ್. ದಿಸ್ ಇಸ್ ಫಾರ್ ಯು. ಹೇಗಿದೆ? ತುಂಬಾ ಚೆನ್ನಾಗಿದೆ. ದಿಸ್ ಇಸ್ ವರ್ತ್ 2.5 crores. ಓಕೆ, ಸಿ ಯು. ಎಕ್ಸ್ಕ್ಯೂಸ್ ಮೀ, ನನಗೆ ನಮ್ಮೆಲ್ಲ ಶಾಸ್ತ್ರ ಸಂಪ್ರದಾಯನೂ ತುಂಬಾ ಚೆನ್ನಾಗಿ ಗೊತ್ತು. ಚಿಕ್ಕ ಹುಡುಗನಿಂದಾನು ಅಪ್ಪ ಅಮ್ಮನ ನೆರಳಲ್ಲಿ ಬಹಳ ಸ್ಮೂತ್ ಆಗಿ ಬೆಳೆದವನು ನಾನು. ನನಗೆ ಭಾವನೆಗಳು ಏನು ಅಂತ ಚೆನ್ನಾಗಿ ಗೊತ್ತು. ನಿಮ್ಗೆ ಗೊತ್ತು, ನನ್ನ ಜೊತೆ ಯಾವಾಗ್ಲೂ ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನೀವು ಗೊತ್ತು, ನಿಮ್ ಮನಸ್ಸು ಚೆನ್ನಾಗಿ ಗೊತ್ತು. ಇದು ನಿಮ್ ಮನಸ್ಸು. ಏನಿದೆ ಇದರಲ್ಲಿ? ನಿಮ್ ಮನಸ್ಸಿಗಾಗೋ ಆನಂದ. ರೀ ಸುಮಾ, ನಿಮ್ ಎರಡೂವರೆ ಕೋಟಿ ಪ್ರೀತಿ ಕೆಳಗೆ ಬಿದ್ದಿದೆ, ಎತ್ಕೊಂಡು ಹೋಗಿ. ದುತ್ಯಂತ್ ಮತ್ತು ತುಮ. ಓ ನಮಸ್ಕಾರ ಸರ್. ಸರ್ ಸರ್, ಎಂತ ನೀವು ಇಲ್ಲಿ? ಬಾಂಬಿಡಕ್ ಬಂದಿದ್ದೀನಿ. ಬಾಂಬಿಡಕ್ಕೆ ತೈನಲ್ಲಿ ಬಂದ್ಲ? ಹೆಂಗೋ ನಂಬಕ್ಕಾಗಲ್ಲ, ತೈದ್ ನೋಡಿದ್ಲೆ ಆಲ್ಡಿ ಅಕ್ಕಿ ಇಲ್ಲಂಗ ಅವನೇ. ಪುರೋಹಿತ್ರೆ, ನಂಗೊಂದ್ ಡೌಟು. ಏನಯ್ಯಾ? ಮದ್ವೆ ಗಂಡು ಈ ಕಡೆ ಕೂತ್ಕೋಬೇಕಾ ಆ ಕಡೆ ಕೂತ್ಕೋಬೇಕಾ? ಇಲ್ಲಿ ಪುರೋಹಿತ ಯಾರು? ನಾನಾ ನೀನಾ? ನೀವೇ. ಮತ್ತ್ಯಾಕಯ್ಯ ಡೌಟು? ನಂತರ ಅವರು ನಿಮ್ಮನ್ನ ಅಡಿಗೆ ಭಟ್ಟ ಅಂತ ತಿಳ್ಕೊಂಡಿರ್ಬೇಕು. ಸರ್, ನನಗೆ ನಿಮ್ಮ ಹತ್ರನೂ ಒಂದ್ ಡೌಟ್ ಇದೆ.
ತುಂಬಾ ಸಾಫ್ಟ್ ಆಗಿ ಮಗುವಿನ ಮನಸ್ಸಿರೋ ಮುದ್ದಾದ ಸೌಂದರ್ಯ ವತಿನ ಮದುವೆ ಆಗಕ್ಕೆ ನೀವು ಪುಣ್ಯ ಮಾಡಿದ್ರು ಇಲ್ಲ ಟಫ್ ಆಗಿ ಡೈನಾಮಿಕ್ ಪರ್ಸನಾಲಿಟಿ ಇರೋ ನಿಮ್ಮನ್ನ ಮದುವೆ ಆಗಕ್ಕೆ ಸುಮ ಪುಣ್ಯ ಮಾಡಿದ್ರು ಸರ್ ನಾನೇ ಪುಣ್ಯ ಮಾಡಿದೆ ನಾನು ನಂಬಲ್ಲ ಸರ್ ವಿಷಯ ಇದೆ ಸರ್ ಸುಮ ಅವರನ್ನ ಫಸ್ಟ್ ಟೈಮ್ ಟ್ರೈನ್ ಅಲ್ಲಿ ನೋಡಿದಾಗ ನಾನೇ ಬೋಲ್ಡ್ ಔಟ್ ಇದ್ದೆ ಮದುವೆ ಆದ್ರೆ ಇವ್ರನ್ನೇ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಗೊತ್ತಾಯ್ತು ಶೀಸ್ ಎಂಗೇಜ್ಡ್ ಅಂತ ಅವ್ರು ಎಂಗೇಜ್ ಆಗಿದ್ರೆ ಏನಂತ ನಾವು ಖಾಲಿ ಇದೀವಲ್ಲ ಟ್ರೈ ಮಾಡ್ಬಿಡೋಣ ಅಂತ ಟ್ರೈ ಮಾಡ್ತಿದ್ದೆ ಆಮೇಲೆ ಇನ್ನೊಂದು ವಿಷಯ ಗೊತ್ತಾಯ್ತು ಸರ್ ಶೀಸ್ ಎಂಗೇಜ್ ಟು ಎಸ್ ಪಿ ದುಷ್ಯಂತ್ ಅಂತ ನಿಮ್ಮ ಹೆಸರು ಕೇಳಿದ ತಕ್ಷಣ ನಾನೆಲ್ಲಿ ಡೈನಾಮಿಕ್ ಪರ್ಸನಾಲಿಟಿ ಎಸ್ ಪಿ ದುಷ್ಯಂತ್ ಎಲ್ಲಿ ಅಂತ ನನ್ನ ನಿರ್ಧಾರನ ಚೇಂಜ್ ಮಾಡ್ಬಿಟ್ಟೆ ಸರ್ ಸೊ ನನ್ನಂತವನ್ಗೆ ನೀವು ಗ್ರೇಟ್ ಆಗೋದಾದ್ರೆ ಸುಮಾ ನಿಮ್ಮನ್ನು ಮದುವೆ ಆಗ್ತಿರೋದು ಸುಮಾ ಮಾಡಿರೋ ಪುಣ್ಯ ಅಲ್ವಾ ಸರ್ ನೋಡಯ್ಯ ನಿನ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದ್ರೆ ಹೆಣ್ಣನ್ ಕರ್ಕೊಂಡು ಬಾರಯ್ಯ ಮುಹೂರ್ತಕ್ಕೆ ಟೈಮ್ ಆಗ್ತಾ ಇದೆ ಪುರೋಹಿತ್ರೆ ನೀವು ರೆಡಿನಾ ಅಯ್ಯ ನಾವು ರೆಡಿ ಆದ್ಮೇಲೆ ಹೆಣ್ಣನ್ ಕರ್ಸ್ಕೊಳ್ಳೋದು ಓಕೆ ಹಾಗಾದ್ರೆ ಕರ್ಕೊಂಡ್ ಬಂದ್ಬಿಡ್ತೀನಿ ಇನ್ನು ಹುಡುಗಿ ರೆಡಿ ಆಗಿಲ್ವಾ ಇಷ್ಟೊಂದು ಜನ ಹುಡುಗಿರ ಇದ್ದೀರಾ ಓಕೆ ಓಕೆ ನಡ್ರಿ ಪುರೋಹಿತ್ರ ಕರಿತಿದ್ರ ನಾನು ರೆಡಿ ಮಾಡ್ಕೊಂಡು ಕರ್ಕೊಂಡ್ ಬರ್ತೀನಿ ನಾನು ರೆಡಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಓಕೆ ಏನೋ ಕಡಿಮೆ ಆಗಿದೆಯಲ್ಲ ಈ ಕರೆಕ್ಟ್ ಆಗಿದೆ ಓಡೋಣ ಏನು ಲೇಚಿಪ್ಪೋ ತಾಮ ಹಲೋ ನನ್ನ ಮದುವೆ ಮುಹೂರ್ತಕ್ಕೆ ಇನ್ನು 10 ನಿಮಿಷ ಮಾತ್ರ ಇರೋದು ಹಲೋ ನಿಮ್ ಲೈಫ್ ಚೇಂಜ್ ಆಗೋದಕ್ಕೆ ಇನ್ನು 10 ನಿಮಿಷ ಬಾಕಿ ಇದೆ ಯೋಚನೆ ಮಾಡಿ ಸುಮಾ ಎಷ್ಟೊತ್ತು ರೆಡಿ ಆಗೋದಕ್ಕೆ ಮುಹೂರ್ತ ಟೈಮ್ ಆಯ್ತಲ್ಲಪ್ಪ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸರ್ ನಿಮ್ ಜೀವನ ಚೇಂಜ್ ಆಗೋದಕ್ಕೆ ಇನ್ನು 10 ನಿಮಿಷ ಬಾಕಿ ಇರೋದು ನನ್ನ ಜೊತೆ ಬಂದ್ಬಿಡಿ ಅಂತ ಹೇಳ್ತಿದ್ದೀನಿ ಈ ಹುಡುಗಿರ ಅಲಂಕಾರಕ್ಕೆ ನಿಂತು ಬಿಟ್ರೆ ನಿಮ್ಗೆ ಗೊತ್ತಲ್ಲ ಸರ್ ಎಷ್ಟು ಟೈಮ್ ತಗೋತಾರೆ ಅಂತ ನೋಡಿ ಬನ್ರಿ ಹೋಗೋಣ ಟೈಮ್ ಆಯ್ತು ಬನ್ನಿ 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 ಬನ್ರಿ ಬನ್ನಿ ಅಕ್ಷತೆ ಯಾಕ ಬನ್ನಿ ಮೈಲಿ ಯಾಕೆ ಬಂದಪ್ಪ ನನ್ನೇನು ಹೋಲ್ತಾವನೆ ನಮಸ್ಕಾರ ಸಾ ಏನು ಮಾತಾಡ್ತಿಲ್ಲ ಸಾ ಹುಲ್ಗ ಏನ್ ಮಾಡ್ಕೊಂಡಿದ್ದಾನೆ ನೀಟಾಗಿ ಡ್ರೆಸ್ ಮಾಡ್ಕೊಂಡಿದ್ದಾನೆ ನಾನು ಕೇಳಲ್ಲ ಇವನಂದು ಹೇಳ್ತಾನೆ ಸಾ ನೀವೇ ಸ ತಮಾಷೆ ಮಾಡ್ತಾ ಇದ್ದೀರ ನಾನು ಕೇಳಿದ್ದು ಹುಲ್ಗ ಏನ್ ಮಾಡ್ಕೊಂಡಿದ್ದಾನೆ ಮದ್ವೆ ಮಾಡ್ಕೊಳ್ತಿದ್ದಾನೆ ಸಾರ್ ತಮಾಷೆ ಮಾಡ್ಬೇರಿ ಸಾರ್ ನೀವು ತುಂಬಾ ಸೀರಿಯಸ್ ಅಂತದ್ರಲ್ಲಿ ತಮಾಷೆ ಮಾಡ್ತಾ ಇದ್ದೀರ ನಾನು ಕೇಳಿದ್ ಏನ್ ಗೊತ್ತಾ ಸಾರ್ ಹುಲ್ಗ ಏನ್ ಮಾಡ್ಕೊಂಡಿದ್ದಾನೆ ಮೊನ್ನೆ ಗಾಡಿಯಿಂದ ಬಿದ್ದು ಗಾಯ ಮಾಡ್ಕೊಂಡಿದ್ದಾನೆ ಗಾಳಿಲಿ ಬಿದ್ದು ಗಾಯ ಮಾಡ್ಕೊಂಡೋ ಇಲ್ಲ ಇವನೇ ಗುದ್ದಿ ಗಾಯ ಮಾಡೋದ್ನೋ ಏನಪ್ಪ ಮಾಡೋದು ನಮಸ್ಕಾರ ಸಾರ್ ನಾನಾ ಬಂದೆ ಇಲ್ಲಿ ಎದ್ಕೆ ದುಷ್ಯಂತ ನೀವು ಪ್ರೀತಿಸಲ್ಲ ಅಂತ ನಂಗೆ ಗೊತ್ತಾಗೋದು ಯಾಕೆಂತ ಕೇಳಿ ಕೇಳಲ್ವಾ ಸರಿ ನಾನೇ ಹೇಳ್ತೀನಿ ದುಷ್ಯಂತ ಅವ್ರ ಪ್ರೀತಿ ತೋರ್ಸಕ್ಕೆ 2.5 ಕೋಟಿ ಡೈಮಂಡ್ ನೆಕ್ಲೆಸ್ನ ನಿಮ್ಗೆ ಕೊಟ್ರು ನೀವು ಅಟ್ಲೀಸ್ಟ್ ಒಂದು ರೋಸ್ ದುಷ್ಯಂತ ನೀವು ರೋಸ್ ಕೊಡಲ್ಲ ಅಂತ ನಂಗೆ ಗೊತ್ತು ಯಾಕೆ ಅಂದ್ರೆ ನಿಮ್ಗೆ ಅವ್ರ ಮೇಲೆ ಪ್ರೀತಿನೇ ಇಲ್ಲ ಪ್ರೀತಿ ಇಲ್ಲದ ಮೇಲೆ ತೋರಿಕೆ ಏಕೆ ನಾನು ಈ ಹೂನ ನಿಮ್ ಮುಡಿಸ್ಬೇಕಾಗಿಲ್ಲ ಪ್ರೀತಿ ತಾನಾಗಿ ನಿಮ್ ಕೈ ಸೇರಿದೆ ದುಷ್ಯಂತ ಮೇಲೆ ನಿಮ್ಗೆ ಪ್ರೀತಿ ಇದ್ರೆ ಈ ಹೂವು ಅವ್ರ ಎದೆ ಮೇಲೆ ಇರುತ್ತೆ ನನ್ನ ಮೇಲೆ ಪ್ರೀತಿ ಇದ್ರೆ ತಾನಾಗಿ ನಿಮ್ ಮುಡಿ ಸೇರುತ್ತೆ ಸುಮಾ ಇನ್ನೂ ಇಲ್ಲೇ ಇದೆಯಲ್ಲಮ್ಮ ಲೇಟ್ ಆಗುತ್ತೆ ಲೇಟ್ ಆಯ್ತು ಹೋಣ ಹೋಣ ದುಷ್ಯಂತ ಮೇಲೆ ನಿಮ್ಗೆ ಪ್ರೀತಿ ಇದ್ರೆ ಈ ಹೂವು ಅವ್ರ ಎದೆ ಮೇಲೆ ಇರುತ್ತೆ ನನ್ನ ಮೇಲೆ ಪ್ರೀತಿ ಇದ್ರೆ ತಾನಾಗಿ ನಿಮ್ ಮುಡಿ ಸೇರುತ್ತೆ
ವೆರಿ ಮಚ್. ಸೊ ವಾಟ್ ನೆಕ್ಸ್ಟ್? ಹಿರಿಯರ ಸಮ್ಮುಖದಲ್ಲಿ ಎಲ್ಲರ ಆಶೀರ್ವಾದ ಪಡೆದು ಶಾಸ್ತ್ರೋಕ್ತವಾಗಿ ತಾಳಿ ಕಟ್ಟಿ ಹುಡುಗಿನ ಮನೆ ಕರ್ಕೊಂಡು ಹೋಗ್ಬೇಕು ಅಂತಿದ್ರಾ ಸರ್? ಬುರುವೆ, ಹೀರೋ ಆಗಬೇಕು ಅಂದ್ರೆ ಎರಡು ಕ್ವಾಲಿಟಿ ಇರಬೇಕು. ಒಂದು ತಾಕತ್ ಇರಬೇಕು, ಇಲ್ಲ ತ್ಯಾಗ ಮಾಡೋ ಮನೋಭಾವ ಇರಬೇಕು. ನಮ್ಮನ್ನ ನೋಡಿ, ತ್ಯಾಗ ಮಾಡಿದ್ವಿ, ಹೀರೋ ಆಗ್ಬಿಟ್ವಿ. ಇನ್ನ ತಾವು? ನಾವ್ ಈಗ್ಲೂ ಹೀರೋನೇ ಸರ್. ಹೆಣ್ಣು ಹಸೆ ಮಾಡಿ ಮೇಲೆ ಕೂತ್ಕೊಂಡಿರ್ಬೋದು, ಆದ್ರೆ ಮದುವೆ ಆಗೋದ್ ನಾವೇ. ಗುರುವೆ, ಇಷ್ಟೆಲ್ಲ ಆದ್ರೂ ಇನ್ನೂ ನಂಬಿಕೆ ಇಟ್ಕೊಂಡಿದ್ದೀರಾ? ನಂಬಿಕೆನೆ ಪ್ರೀತಿ, ಪ್ರೀತಿನೇ ನಂಬಿಕೆ. ಈ ಜಗತ್ ನಿಂತಿರೋದೇ ಪ್ರೀತಿ ನಂಬಿಕೆ ಆಧಾರದ ಮೇಲೆ. ಸೊ ನನ್ನ ನಂಬಿಕೆ ನನ್ನ ಪ್ರೀತಿ ಉಳಿಸುತ್ತೆ, ನನ್ನ ಪ್ರೀತಿ ನನ್ನ ನಂಬಿಕೆ ಉಳಿಸುತ್ತೆ. ಅದು ಕನ್ಫ್ಯೂಸ್ ಆಗಬೇಡ, ಜಸ್ಟ್ ವಾಚ್ ವಾಟ್ ನೆಕ್ಸ್ಟ್ ಅಂತ. ಇಷ್ಟು ಡೈಲಾಗ್ ಆಗ್ಬಿಟ್ಟು ಹೋಗ್ತಾವನೆ. ಹಲೋ ಮಿಸ್ಟರ್, ಸೋತೆ ಅಂತ ಸೋಲಪ್ಕೊಂಡ್ಬಿಡು ಗುರುವೆ, ಮೂವತ್ತಕ್ಕಿನ್ನ ಐದೇ ನಿಮಿಷ ಇರೋದು. ಹಲೋ ಹುತಾತ್ಮ, ಕೊನೆ ಕ್ಷಣದವರೆಗೂ ಹೋರಾಡೋನೆ ಕಣ ಮಹಾತ್ಮ. ಏನ್ ಮಾಡ್ತಾ ಇದೀಯ? ಅದು ಎಂಟಾಣಿ ಬಿದ್ದಿತ್ತು, ಹುಡುಕ್ತಾ ಇದೀನಿ ಸರ್. ಏನ್ ಸರ್, ಸಾಷ್ಟಾಂಗ ನಮಸ್ಕಾರ ಹಾಕಿದ್ದೀನಿ, ಆಶೀರ್ವಾದ ಮಾಡೋದ್ ಬಿಟ್ಟು ಏನಾಯ್ತು ಅಂತ ಕೇಳ್ತಿದಿರಲ್ಲ. ನಮ್ಮ ಆಶೀರ್ವಾದ ಯಾವಾಗ್ಲೂ ನಿನಗಿದ್ದೇ ಇರುತ್ತೆ. ಸರ್, ಮುಹೂರ್ತಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಸರ್. ಏನದು? ಲೈಫ್ ಅಲ್ಲಿ ನಂಗೆ ಗೊತ್ತಿದ್ದು ನಾನು ಯಾವತ್ತೂ ತಪ್ಪು ಮಾಡಿಲ್ಲ, ಮುಂದೆ ಏನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಏ, ನನಗೆ ಗೊತ್ತಪ್ಪ, ನೀನು ಯಾವತ್ತೂ ತಪ್ಪು ಮಾಡೋದಿಲ್ಲ. ನನ್ನ ಮೇಲೆ ಅಷ್ಟು ನಂಬಿಕೆ ಇರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಸಂಬಂಧ ಹೀಗೆ ಮುಂದುವರಿಲಿ, ಮುಂದುವರ್ಸಕ್ಕೆ ಹೋಗ್ತಾ ಇದ್ದೀನಿ ಸರ್. ಎಲ್ಲರೂ ಎದುರುಗಡೆ ನಿಮ್ ತಾಳಿ ಕಟ್ಬಿಡ್ತೀನಿ. ಯಾರು ನನ್ನ ಹಿಂದೆ ಬರಬೇಡಿ. ಸಾರಿ ಸರ್, ಎಮರ್ಜೆನ್ಸಿ ಕಾಲ್ ಸರ್, ಕ್ರೂಷಿಯಲ್ ಕಾಲ್ ಸರ್, ಅಟೆಂಡ್ ಮಾಡ್ಲೇಬೇಕು. ಹಲೋ, ನಿನ್ನ ಎದೆ ಮೇಲಿರೋದು ರೋಸ್ ಅಲ್ಲ, ಬಾಂಬ್. ವಾಟ್? ನಿನ್ನ ಸಾವು ನಿನ್ನ ಎದೆ ಮೇಲೆ ಮಾತ್ರ ಅಲ್ಲ, ನಿನ್ನ ತಲೆ ಮೇಲೂ ಇದೆ. ನನಗೆ ಬೇಕಾಗಿರೋದು ನಿನ್ನ ಸಾವಲ್ಲ,
ನೀನು ಮದುವೆ ಆಗ್ತಾರ ಹುಡುಗಿ. ಯಾರು ಮಾತಾಡ್ತಿರೋದು ಈಗ ಅದು ಮುಖ್ಯ ಅಲ್ಲ. ತಾಳಿನ ಕೆಳಗಿಟ್ಟು ನೀನು ಮದುವೆ ಆಗ್ತಾರ ಹುಡುಗಿನ ಕೈ ಹಿಡ್ಕೊಂಡು ಹೊರಗಡೆ ಕರ್ಕೊಂಡು ಬಾ. ಅಲ್ಲಿ ಒಂದು ಓಪನ್ ಜೀಪ್ ಇರುತ್ತೆ, ಅದರಲ್ಲಿ ಸುಮಾನ್ನ ಕೂರಿಸಿ ಫರ್ದರ್ ನನ್ನ ಫೋನ್ಗೆ ವೇಟ್ ಮಾಡ್ತಾ ಇರು. ಯಾರು ನನ್ನ ಹಿಂದೆ ಬರಬೇಡಿ. ಯಾರು ಹತ್ರ ಬರಬೇಡಿ ಅಂತ ಹೇಳದ್ನಲ್ಲ ಅಷ್ಟೇ. ಅಯ್ಯೋ ಹತ್ರ ಬರಬೇಡಿ, ಹೋಗಿ. ನೋ ನೋ ಗಾಡಿ ಏನಾಗ್ತಿದೆ? ಬೇಗ. ಹಲೋ. ವೆರಿ ಗುಡ್. ಹಾ ಹೇಳು. ನಿನ್ನ ಹುಡುಗಿ ಹತ್ ಕೂತಿರೋ ಜೀಪಲ್ಲೂ ಬಾಂಬ್ ಇಟ್ಟಿದ್ದೀನಿ. ವಾಟ್? ಆ ಬಾಂಬ್ ಡಿಫ್ಯೂಸರ್ ನನ್ನ ಹತ್ರ ಇದೆ. ನಾನು ಹೇಳೋ ಟೈಮ್ ಸರಿಯಾಗಿ. ಹಲೋ. ಆ ಇಡಿಯಟ್ಟ ಜೀಪ್ ಹತ್ ಕಳಿಸು. ಯಾರನ್ನ? ನಿನ್ನ ಎದುರಿಗೆ ನಿಂತಿದ್ದಾನಲ್ಲ ಆ ಬಫುನ್ನ. ಜೀಪ್ ಅಲ್ಲಿ ಬಾಂಬ್ ಇರೋ ವಿಷಯ ಅವನಿಗೂ ಗೊತ್ತಾಗೋದ್ ಬೇಡ. ಎಲ್ಲಿ ಕಳಿಸ್ಬೇಕು? ಅಷ್ಟೊಂದು ಸ್ಮಾರ್ಟ್ ಆಗ್ಬೇಡ. ಅವ್ನು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರಲಿ, ನಾನೇ ಅವ್ನಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಮತ್ತೆ ನಾನು ಫೋನ್ ಮಾಡ್ತೀನಿ, ನನ್ನ ಡಿಮ್ಯಾಂಡ್ಸ್ ಏನು ಅಂತ ಹೇಳ್ತೀನಿ. ಅಲ್ಲಿವರೆಗೂ ನೀನು ಈ ಜಾಗ ಬಿಟ್ಟು ಕದ್ಲು ಆಗಿಲ್ಲ. ಹೇ ಯು ಕಮ್ ಆನ್ ಜೀಪತ್ತು 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 ಗೆಟ್ ಇನ್ ಸೈಡ್ ಐ ಸೇ. ಮೊಬೈಲ್ ಕೊಡ್ರಿ ಸರ್. ಏನ್ ಸರ್ ಇದು? ಪದ ಇನ್ಸ್ಟ್ರಕ್ಷನ್ ಕೊಡೋ ತನಕ ನೀವು ಗಾಡಿ ಡ್ರೈವ್ ಮಾಡ್ತಾ ಇರಿ. ಐ ಸೇ ಮೂವ್. ಕಮ್ ಆನ್ ಗೆಟ್ ಇನ್ ಸೈಡ್. ಮೂವ್ ಮೂವ್ ಗೋ. ಅಮ್ಮ ಅಮ್ಮ ಯಾರು ಹತ್ರ ಬರಬೇಡಿ. ರೋಸ್ ಅಲ್ಲಿ ಬಾಂಬ್ ಇದೆ. ಡೋಂಟ್ ಮೂವ್. ಯಾರ್ಯಾರು ಎಲ್ಲೆಲ್ಲಿ ಇದ್ರು ಅಲ್ಲೇ ಇರಿ. ಹೆದರ್ಕೋಬೇಡಿ, ಬಾಂಬ್ ಸ್ಕ್ವಾಡ್ ಕರೆಸ್ತೀನಿ. ಪ್ಲೀಸ್ ರಿಲ್ಯಾಕ್ಸ್. ಸಾಮೂಹಿಕ ವಿವಾಹ ಮಾಡ್ತಿದಾರಂತೆ. ಒಂದ್ ಜೊತೆ ಪಂಚೆ ಸೀರೆ ಜೊತೆಗೆ ತಾಳಿನೂ ಫ್ರೀ ಆಗಿ ಕೊಡ್ತಾರಂತೆ. ಹ್ಮ್ ಬೇಗ ಹೋಗ್ಬಿಡನ್ರಿ, ಊಟ ಮಿಸ್ ಆಗ್ಬಿಡ್ರೆ ಕಷ್ಟ. ನಿಮ್ ಹೀರೋ ಆರ್ಡರ್ ಕೊಟ್ಟಿಲ್ವಾ? ಯಾಕೋ ಭಯ ಆಗ್ತಾ ಇದೆ, ಒಂದು ಅರ್ಥ ಆಗ್ತಾ ಇಲ್ಲ. ಪ್ಲೀಸ್ ಗಾಡಿ ನಿಲ್ಸ. ಇವ್ರು ನೋಡಿದ್ರೆ ನಿಲ್ಸು ಅಂತಾರ, ಅವ್ರು ನೋಡಿದ್ರೆ ಹೋಗ್ತಾ ಇರು ಅಂತಾರ. ನಾವು ಯಾರ ಮಾತು ಅಂತ ಕೇಳದಪ್ಪ. ಇವ್ರು ಮಾತಾಡೋಣ. ಹಲೋ ಸರ್, ಹೇಳಿ. ಎಲ್ಲಿದ್ಯಾ? ಕರೆಕ್ಟ್ ಡ್ರೈವಿಂಗ್ ಸೀಟ್ ಮೇಲೆ ಕೂತ್ಕೊಂಡಿದ್ದೀನಿ. ಇಡಿಯಟ್, ನಾನು ಕೇಳಿದ ಲೊಕೇಶನ್ ಗೊತ್ತಿಲ್ಲ ಸರ್. ಹಿಂದೆ ಮುಂದೆ ನಿಮ್ ಪೊಲೀಸ್ ಅವ್ರು ಇದಾರೆ, ಎಲ್ಗ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವ್ರು ನೋಡಿದ್ರೆ ಗಾಡಿ ನಿಲ್ಸು ಅಂತ ಹೇಳ್ತಿದಾರೆ. ನೋ ಬೇಡ, ಯಾವ್ದೇ ಕಾರಣಕ್ಕೂ ನಿನ್ ಗಾಡಿ ನಿಲ್ಸಬಾರ್ದು. ಜಸ್ಟ್ ಕೀಪ್ ಆನ್ ಮೂವಿಂಗ್. ಹಾಗಂತ ಇವ್ರಿಗೆ ಹೇಳಿ ಸರ್. ದುಷ್ಯಂತ್ ಅವರು. ಹಲೋ ಸುಮಾ. ದುಷ್ಯಂತ್, ಮೊದ್ಲೇ ಇವ್ರಿಗೆ ಗಾಡಿ ನಿಲ್ಸಕ್ಕೆ ಹೇಳಿ. ನನಗೆ ಏನಾಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ, ತುಂಬಾ ಭಯ ಆಗ್ತಿದೆ. ಸುಮಾ, ಡೋಂಟ್ ವರಿ, ಭಯ ಪಡುವಂತದ್ದು ಏನಿಲ್ಲ. ಐ ಡೋಂಟ್ ವಾಂಟ್ ಟು ಲಿಸನ್ ಟು ಎನಿಥಿಂಗ್. ಪ್ಲೀಸ್ ಅರ್ಥ ಮಾಡ್ಕೋ, ಜೀಪ್ ನಲ್ಲಿ ಬಾಂಬ್ ಇದೆ, ನಿಲ್ಸಿದ್ರೆ ಬ್ಲಾಸ್ಟ್ ಆಗುತ್ತೆ. ಬಾಂಬಾ? ಗಾಡಿ ನಿಲ್ಸಿದ್ರೆ ಬ್ಲಾಸ್ಟ್ ಆಗುತ್ತಾ? ಬಾಂಬಾ? ಮತ್ತೆ ಈಗ ರೀ, ನಾವಿಬ್ರು ಪ್ರೀತಿಸ್ತಿರೋ ವಿಷಯ ಏನಾದ್ರೂ ನೀವು ದುಷ್ಯಂತ ಹೇಳ್ಬಿಟ್ರ ಸರ್? ಏನ್ ಸರ್ ಇದು? ಎಲ್ಲ ಮದ್ವೆ ಮನೆಯಿಂದ ಆಚೆ ಬರಬೇಕಾದ್ರೆ ತಾಂಬೂಲ ಕೊಡ್ತಾರೆ, ನೀವು ಬಾಂಬ್ ಇಟ್ಬಿಟ್ಟು ಕಳ್ಸಿದಿರಲ್ಲ ಸರ್. ಸರ್, ಇದ್ ನ್ಯಾಯನಾ? ಇದ್ ಧರ್ಮನಾ ಸರ್? ನಾ ಹೇಳೋದನ್ನ ಕೇಳೋ. ಹೇಳೋದು ಕೇಳೋದು ಏನಿಲ್ಲ ಸರ್, ನಿಮ್ ಹುಡುಗಿನ ಬಿಟ್ಬಿಟ್ಟು ನಾನ್ ಜೀಪಿಂದ ಎಗರ್ಕತಾ ಇರ್ತೀನಿ. ಅಮಾಯಕನು ಬಾಂಬ್ ಇಟ್ಟಿದಿರಲ್ಲ ಸರ್. ನೋ ಪ್ಲೀಸ್ ಲಿಸನ್ ಟು ಮೀ, ನಾ ಹೇಳೋ ತನಕ ನಿಮ್ ಗಾಡಿ ಓಡಿಸ್ತಾ ಇರು. ಸರ್, ನಾನ್ ನಿಲ್ಸ್ತಾ ಇದ್ರು ಮುಂದೆ ನಿಮ್ ಪೊಲೀಸ್ ಅವ್ರು ಬ್ಯಾರಿಕೇಡ್ ಆಗಿ ನಿಲ್ತಾ ಇದಾರೆ ಸರ್. ಡೋಂಟ್ ವರಿ, ನಾನೆಲ್ಲ ಕೇರ್ ಮಾಡಿಸ್ತೀನಿ. ಅಲ್ಲಿ ತನಕ ಯು ಕೀಪ್ ಮೂವಿಂಗ್ ಆನ್. ಓಕೆ ಹಲೋ ಸರ್. ಹಲೋ ನಮಸ್ಕಾರ ಸರ್, ನಾವು ICICI ಬ್ಯಾಂಕ್ ನಿಂದ ಫೋನ್ ಮಾಡ್ತಿರೋದು. ನಿಮ್ಗೆ ಏನಾದ್ರೂ ಪರ್ಸನಲ್ ಲೋನ್ ಬೇಕಿತ್ತ ಸರ್? ಅಬ್ಬಾ, ಇದಪ್ಪ ಅದೃಷ್ಟ ಅಂದ್ರೆ ಭಾಗ್ಯಲಕ್ಷ್ಮಿ ಜೊತೆ ಧನಲಕ್ಷ್ಮಿ ಬಂದ್ರೆ ಬೇಡ ಅನ್ನಕ್ಕಾಗುತ್ತಾ? ಧಾರಾಳವಾಗಿ ಕೊಡಿ ಸರ್. ನಿಮ್ ಅಡ್ರೆಸ್ ಕೊಟ್ರೆ ನಮ್ಮ ಎಕ್ಸಿಕ್ಯೂಟಿವ್ ನಾವು ಅಲ್ಲಿಗೆ ಕಳಿಸ್ಕೊಡ್ತೀವಿ. ನಾನ್ ಪ್ರೀತಿಸ್ತಾ ಇರೋ ಹುಡುಗಿ ವಿಶಾಲವಾದ ಹೃದಯದಲ್ಲಿ ಒಂದು ಪುಟ್ಟ ಮನೆ ಮಾಡ್ಕೊಂಡು ಸೆಟ್ಲ್ ಆಗಿ ಹೋಗಿದ್ದೀನಿ. ಅಲ್ಲಿಗೆ ನಿಮ್ ಎಕ್ಸಿಕ್ಯೂಟಿವ್ ಬರಕ್ ಆಗಲ್ಲ, ಯಾಕೆಂದ್ರೆ ಆ ಹುಡುಗಿ ಹೃದಯದ ಬಾಗ್ಲು ನನ್ನ ಒಬ್ಬನ ಮಾತ್ರ ಓಪನ್ ಆಗಿ. ನಮ್ ಟೆನ್ಷನ್ ನಮ್ಗೆ ಇಡ್ರಿ ಅಲ್ವಾ? ಓ ಮೈ ಗಾಡ್, ಏನಾಯ್ತು?
ಪಾಸ್ಪೋರ್ಟ್ ಇಲ್ಲದೆ ಸ್ವರ್ಗಕ್ಕೆ ಡೈರೆಕ್ಟ್ ಆಗಿ ವೀಸಾ ಸಿಗ್ತಾ ಇದೆ. ಅಂದ್ರೆ ಅಂದ್ರೆ ಪೆಟ್ರೋಲ್ ಆಗೋಗಿದೆ. ಓ ಮೈ ಗಾಡ್, ಏನಾದ್ರೂ ಮಾಡು ಸೂರಜ್, ಪ್ಲೀಸ್ ಸೇವ್ ಮೀ. ಜೊತೆಲ್ ಬದುಕಕ್ಕಂತೂ ಆಗ್ಲಿಲ್ಲ, ಜೊತೆಲ್ ಸತ್ತೋಗ್ಬಿಡೋಣ. ನನ್ ಮೇಲೆ ನಿಮ್ ನಂಬಿಕೆ ಇದೆಯಾ? ನಿಮ್ಗೆ ನನ್ನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದ್ರೆ ನಾನು ನಿಮ್ಮನ್ನ ಬಚಾವ್ ಮಾಡ್ಬೋದು. ಓಕೆ, ಐ ಟ್ರಸ್ಟ್ ಯು. ನಂಬಿಕೆ ಇದೆ. ಓಕೆ, ಹಾಗಾದ್ರೆ ನನ್ನನ್ನ ಗಟ್ಟಿಯಾಗಿ ತಪ್ಪಿಕೊಳ್ಳಿ. ವಾಟ್? ಯಾ, ದೇರ್ ಇಸ್ ನೋ ಅದರ್ ಚಾಯ್ಸ್. ರೆಡಿ, ಗಟ್ಟಿಯಾಗಿ ಇಟ್ಕೊಳ್ಳಿ. ಓಕೆ, ಜೋರ್ ಮೇಲೆ ಬರಾಕ್ಬಿಡಿ. ಜೋರ್ ಮೇಲೆ ಬರಾಕಿದ್ರೆ ನೀವು ನನ್ನ ಮೇಲೆ ಬರಾಕ್ತಿದ್ರಲ್ರಿ. ಸರ್, ಇದು ಬಾಂಬಲ್ಲ ಆರ್ಡಿನರಿ ಬಲ್ಪ್. ವಾಟ್? ಸರ್, ಇದು ಕೂಡ ನಕ್ಲಿನೆ. ವಾಟ್? ಹಲೋ, ನಿನ್ನ ಹುಡುಗಿ ನೀನ್ ಎದೆ ಮೇಲೆ ಹೂ ಇಟ್ರೆ ನೀನ್ ಅದನ್ನ ತಗೊಂಡು ಕಿವಿ ಮೇಲೆ ಇಟ್ಕೊಡ್ತಿ ಅಂತ ಅನ್ಕೊಂಡ್ರಿ? ಯಾರು ಮಾತಾಡ್ತಿರೋದು? ಫ್ಲವರ್ ಡೆಕೋರೇಟರ್. ವಾಟ್? ನಿನ್ನ ಹುಡುಗಿ ಆ ಹುಡುಗ ಎಲ್ಲೇ ಇದ್ರು ನನ್ನ ಕಂಟ್ರೋಲ್ ಅಲ್ಲೇ ಇರ್ತಾರೆ. ನನ್ನ ಮುಂದಿನ ಡಿಮ್ಯಾಂಡ್ಸ್ ಏನು ಅಂತ ಮತ್ತೆ ಫೋನ್ ಮಾಡ್ತೀನಿ. ಹೇ, ಹಲೋ. ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ? ಜೊತೆಲಿ ಇರೋರು ಏನ್ ಹೇಳ್ತಿಲ್ಲ, ಬೇರೆಯವ್ರು ಎಲ್ಲಿಂದ ಬರ್ಬೇಕು? ಏನು, ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕ? ಇಲ್ಲ, ಮಲೆ ಮಹದೇಶ್ವರಕ್ಕೆ. ಓ, ಯಾಕೋ? ನಿಮ್ಮಂತ ಸುಂದರವಾದ ಹುಡುಗಿ ನನ್ನ ಜೊತೆ ಬಂದ್ರೆ ಗುಂಡೋಡ್ಸ್ಕೋತೀನಿ ಅಂತ ಹರಕೆ ಕಟ್ಕೊಂಡಿದ್ದೀನಿ. ನಿನಗೇನಾದ್ರೂ ಹುಚ್ಚನಾಯಿ ಕಡ್ದಿದ್ಯಾ? ಹುಚ್ಚನಾಯಿ ಕಡ್ದಿತ್ತೋ ಇಲ್ಲ ಗೊತ್ತಿಲ್ಲ, ಆದ್ರೆ ಈಗ ನಿಮ್ ಬದ್ಲು ಯಾವ್ದಾದ್ರು ಹಚ್ಚನಾಯಿ ಜೊತೆಲಿ ಇರ್ತಿದ್ರೆ ಚೆನ್ನಾಗಿರ್ತಿತ್ತು. ವೇರ್ ಎವರ್ ಯು ಗೋ ಐ ವಿಲ್ ಫಾಲೋ ಯು ಅಂತ ಬಾಲ ಅಳ್ಳಾಡ್ಸ್ಕೊಂಡು ನನ್ನ ಹಿಂದೆನೆ ಬರ್ತಿತ್ತು. ಅಂದ್ರೆ ನೆಟ್ವರ್ಕ್ ಇರ್ತಿತ್ತು. ಸುಮ್ನೆ ಬಂದ್ರೆ ರೀ, ನೆಟ್ವರ್ಕ್ ಸಿಕ್ಕಿದ ತಕ್ಷಣ ಯಾರಿಗಾದ್ರೂ ಫೋನ್ ಮಾಡಿ ದಯವಿಟ್ಟು ಯಾರಾದ್ರೂ ಗಂಡಸರು ಬಂದು ನಮ್ಮನ್ನು ಕಾಪಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ನಾನಾ? ಹೆಂಗ್ ಬಾಯ್, ನೀನೇ ಹೇಳ್ಕೋಬೇಕು. ಕಾಡಲ್ಲೇ ಕಳೆದು ಹೋಗ್ಬೇಕು ಅಂದ್ರೆ ಇಲ್ಲೇ ಇರ್ಬೋದು, ನೆಟ್ವರ್ಕ್ ಬೇಕು ಅಂದ್ರೆ ನಾನು ಹಿಂದೆ ಬರ್ಬೋದು. ಆರಾಮ್ಸೆ ಬನ್ನಿ, ನೋಡ್ಕೊಂಬನ್ನಿ, ಈಜಾಡಕ್ ಹೋಗ್ಬೇಡಿ. ಈ ಹುಡುಗಿ ಸಿಕ್ಕಿದ್ರೆ ಹೆಂಗೋ ಇರ್ತೀನಿ ಅನ್ಕೊಂಡೆ, ವನವಾಸ ಆಗೋಯ್ತಲ್ಲ ದೇವ್ರೆ. ಏನ್ರಿ, ಏನಾಯ್ತು? ರೀ, ನಿಮ್ ಸೆನ್ಸೇ ಇಲ್ವಲ್ರಿ? ಇಷ್ಟು ದೊಡ್ಡ ಕಾಡಲ್ಲಿ ಬರ್ಬೇಕಾದ್ರೆ ಚಪ್ಪಲಿ ಹಾಕೊಂಡ್ ಬರ್ಬೇಕು ಅಂತ ಒಂದು ಪರಿಜ್ಞಾನ ಇಲ್ಲ ನಿಮ್ಗೆ? ಓ ಸಾರಿ, ನೀವು ಮದ್ವೆ ಹೆಣ್ಣಲ್ವಾ? ಹಸೆ ಮಣ್ಣ ಮೇಲೆ ಕೂತಿದ್ದವರು, ಮದ್ವೆ ಮಾಡ್ಕೊಂಡು ಗಂಡನ ಜೊತೆ ಲಂಡನ್ಗೋ ಪ್ಯಾರಿಸ್ಗೋ ಹೋಗಿ ಹನಿಮೂನ್ ಆಚರಿಸ್ಕೊಂಡು ಆಕಾಶದಲ್ಲಿ ಹಾರಾಡ್ಬೇಕಾದವ್ರು. ಪಾಪ, ಈಗ ನೋಡಿ ಭೂಮಿ ಮೇಲೆ ಈ ಕಾಡಲ್ಲಿ ಬರಗಾಲಲ್ಲಿ ಅದು ನನ್ ಜೊತೆ. ಇಮ್ಯಾಜಿನೇಷನ್ ಬೇರೆ, ಜೀವನದ ರಿಯಾಲಿಟಿನೇ ಬೇರೆ. ನಿಮ್ ವೇಟ್ ಎಷ್ಟು? ಹುಡುಗಿರು ವಯಸ್ ಕೇಳಿದ್ರೆ ಗುರಾಯಿಸ್ತಾರೆ, ವೇಟ್ ಕೇಳಿದ್ರು ಗುರಾಯಿಸ್ತಾರ? ವೇಟ್ ಕಮ್ಮಿ ಇದ್ರೆ ಕಾಡಲ್ಲೆಲ್ಲ ಹೊತ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ. ಹೋಗ್ಲಿ ಬಿಡಿ, ಯಾಕಾಗಿ ನೋಡ್ತಿದ್ರ? ಮಾದ್ರ ಚೆನ್ನಯ್ಯ ತಮ್ಮ ತೊಡೆ ಚರ್ಮ ಹರಿದು ಬಸವಣ್ಣವ್ರಿಗೆ ಚಪ್ಪಲಿ ಮಾಡಿಕೊಟ್ರಂತೆ. ಅದು ಅವ್ರ ಮೇಲಿನ ಭಕ್ತಿಗೆ. ನಮಗೆ ಆ ಲೆವೆಲ್ಗೆಲ್ಲ ಭಕ್ತಿ ಇಲ್ಲ, ಆದರೆ ಪ್ರೀತಿಲೇನು ಕಮ್ಮಿ ಇಲ್ಲ. ನೂರ 99.90 ರೂಪಾಯಿ 90 ಪೈಸೆ ಕೊಡಿ.
ನಾನು ಕೇಳಿ ಚಪ್ಪಲಿ ರೇಟು ಪ್ರೀತಿ ರೇಟ್ ಅಲ್ಲ. ಎಷ್ಟು ಪ್ರೀತಿಸ್ತೀರ ಅದಕ್ಕಿಂತ ಹೆಚ್ಚಾಗಿ ನಾನು ಪ್ರೀತಿಸ್ತೀನಿ. ಸುಮನ್ಗೆ ಏನೂ ಆಗಲ್ಲ, ವಾಪಸ್ ಬರ್ತಾಳೆ. ಇದೇ ಮದುವೆ ಮನೆಯಲ್ಲಿ ನಮ್ಮ ಮದುವೆ ಆಗತ್ತೆ. ದುಷ್ಯಂತ್, ಏನೇ ಇನ್ಫಾರ್ಮೇಶನ್? ಇದ್ರ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾಯ್ತಾ? ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಸರ್. ರೇ ಸಾಗರ್ ಎಲ್ಲ ಕಾಲ್ಸ್ ಇಲ್ಲಿಂದಲೇ ಬಂದಿರೋದು. ಯಾರ್ಯಾರು ಎಲ್ಲೆಲ್ಲಿ ಇದ್ದೀರೋ ಅಲ್ಲೇ ಇರಿ. ಚೆಕ್ ಎವ್ರಿಬಡಿಸ್ ಮೊಬೈಲ್ಸ್. ಎಸ್ ಸರ್. ಬಾಂಬ್ ಬಿಕ್ಕಿರೋರು ಯಾರು ಅಂತ ನಂಗೆ ಚೆನ್ನಾಗಿ ಗೊತ್ತು. ಈಗಲೇ ಹೇಳ್ತೀನಿ, ಇಲ್ಲೇ ಹೇಳ್ತೀನಿ. ಸಾರಿ, ಅದು ನನ್ನ ಬಾಯಿನಲ್ಲಿ ಬರೋದಲ್ಲ. ಅದು ಬಾಯಿಂದ ಬರೋದು ಅಲ್ಲ. ಬಾಂಬ್ ಬಿಕ್ಕಿರೋರು ಇಲ್ಲೇ ಅವರೇ, ನಾನು ತೋರಿಸ್ತೀನಿ. ಟೆಲ್ ಮಿ ಹೂ ಇಸ್ ಇಟ್. ಒಂದು ನಿಮಿಷ ಯಪ್ಪ, ನಾನಲ್ಲ ಊಟಕ್ ಬಂದವರಿಗೆ ಹೋಗೋರ್ಗೆಲ್ಲ ಹೇಳ ಹುಡುಗಿ ದೊಡ್ಡಪ್ಪ, ನಾನು ಹುಡುಗಿ ದೊಡ್ಡಪ್ಪ ಅಂತ ಬಂದ್ ತಲೆ ತಿಂತ ಇದ್ದ. ಅದಕ್ಕೆ ಬಾಂಬ್ ಇಟ್ಟಿದ್ದೀನಿ ಅಂತ ಹೇಳಿದೆ. ಇನ್ನೊಂದ್ ನಿಮಿಷ ತಾವ್ ಇಲ್ಲಿದ್ರೆ ಸಾಹೇಬ್ರು ಡಬಲ ತಗೊಂಡ್ ನಿಮಗೆ ಒಲಿತಾರೆ. ಅಲ್ಲ ಅಲ್ಲ, ಮರ ನಂಬೋದು ಕಲ್ಲಿ ಹಂಗಿರೋ ಮಲ್ಲಿ ನಂಬಾರದು. ಆನೆ ಮುಂದೆ ಮಗನೇ, ನನ್ ತಿಗಾಕ್ಬಿಟ್ಟಿದ್ದಲ್ಲೋ. ಹೌದು, ಈ ತೊದಲು ನನ್ ಮಗನಿಗೆ ಯಾವ ಇನ್ವಿಟೇಷನ್ ಕೊಟ್ಟಿದ್ದು? ನಾನೇ ಇರ್ಬೇಕು. ಸಾರಿ ಮ್ಯಾಮೆ. ಅಯ್ಯೋ, ಈಗ ಇನ್ನೊಂದ್ ಪ್ರಾಬ್ಲಮ್ ಶುರು ಆಗ್ಬಿಡ್ತು. ಏನು? ನಾನು ಹೇಳಿದ್ರೆ ನೀವು ಬೇಜಾರು ಮಾಡ್ಕೊಳ್ಳಲ್ಲ ತಾನೇ? ಇಲ್ಲ ಹೇಳು. ನಾನು ಹೇಳಿದ್ಮೇಲೆ ನೀವು ಕೋಪ ಮಾಡ್ಕೋಬಾರ್ದು. ಇಲ್ಲ ಹೇಳು. ಬೇಡ ಬಿಡಿ, ಈಗಲೇ ಎಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ. ಇಲ್ಲ ಅಂತ ಹೇಳದ್ನಲ್ಲಪ್ಪ, ಹೇಳು. ನಾನು ಹೇಳಿಲ್ವಾ ನೀವು ಬೇಜಾರು ಮಾಡ್ಕೋತೀರ ಅಂತ? ಏನು, ನಾನು ಪರ್ಮಿಷನ್ ಕೊಟ್ರೆ ನಾನು ಇನ್ ಹೋಗೋದು ಅಲ್ವಾ? ಮತ್ತೆ ಓಕೆ, ನಾನ್ ಪರ್ಮಿಷನ್ ಕೊಡಲ್ಲ. ಅದೇನ್ ಮಾಡ್ಕೋತೀಯ ಮಾಡ್ಕೋ. ಹಲೋ ಹಲೋ ಹಲೋ, ಪ್ಲೀಸ್ ನನ್ಗೆ ಈ ತರ ಶಿಕ್ಷೆ ಮಾತ್ರ ಕೊಡ್ಬೇಡಿ ರೀ. ಸಾವಿರ ಇಚ್ಛೆ ಬೇಕಾದ್ರೆ ತಡ್ಕೋಬಹುದು, ಆದ್ರೆ ಬರೋ ಮುಜ್ಜೆ ತಡ್ಕೊಳಕ್ ಆಗಲ್ಲ ರೀ. ಪ್ಲೀಸ್ ರೀ, ಪ್ಲೀಸ್. ಸರಿ ಹೋಗು. ಹೋಗಪ್ಪ. ಅಲ್ಲ, ನೀವು ಅಪ್ಪ ಅಂತ ಬರ್ತಿದ್ರಲ್ಲ, ನಿಮ್ಮ ನಕ್ಸಣ ಅಂತ ಹಾಗೆ ಮಾಡಿದೆ ಅಷ್ಟೇ. ಇದ್ಬಿಡ್ತೀನಿ ಅನ್ಕೊಂಡಿದ್ದೆ, ಸ್ವಲ್ಪ ಬೆಳಕು ಕಾಣ್ತಿದ್ದೆ. ಏನಾಯ್ತು? ಇಲ್ಲಿ ನೋಡು ನದಿ, ಅಲ್ಲಿ ತೆಪ್ಪ. ಏಕೆ, ಯಾವತ್ತು ನದಿ ತೆಪ್ಪ ನೋಡಿಲ್ವಾ? ಅಯ್ಯೋ ತೆಪ್ಪ, ಇಲ್ಲಿ ನದಿ ಅಲ್ಲಿ ತೆಪ್ಪ ಇದೆ ಅಂದ್ರೆ ಇಲ್ಲೇ ಎಲ್ಲೋ ಅಕ್ಕಪಕ್ಕದಲ್ಲಿ ಊರಿದೆ ಅಂತ ಅರ್ಥ. ಅಬ್ಬ, ವಾಸ್ಕೋಡಿ ಗಾಮ ಇಂಡಿಯಾ ಕಂಡಿಡಿದಾಗ್ಲೂ ಇಷ್ಟು ಖುಷಿ ಪಟ್ಟಿರ್ಲಿಲ್ವೇನೋ. ಬನ್ನಿ ಬನ್ನಿ, ಹೋಣ ನಡ್ರಿ. ನಿಮ್ಗೊಂದು ಅನ್ಸ್ತಾ ಇಲ್ವಾ? ಏನ್ ಅನ್ನಿಸ್ಬೇಕಿತ್ತು? ದುಷ್ಯಂತ್ ಜೊತೆ ಮದುವೆ ಆ ದೇವ್ರಿಗೂ ಇಷ್ಟ ಇರ್ಲಿಲ್ಲ ಅಂತ. ಅದಕ್ಕೆ ನಿಮ್ಮಿಬ್ರನ್ ದೂರ ಮಾಡಿ ನಮ್ಮಿಬ್ರನ್ ಹತ್ರ ಮಾಡಿದಾನೆ. ದೇವ್ರಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನೀವ್ ಯಾಕ್ರಿ ಮದುವೆ ಆಗಕ್ ಹೋಗ್ತೀರಾ ಅವ್ರನ್ನ? ನೋಡಿ, ಈಗ್ಲೂ ಯೋಚನೆ ಮಾಡಿ, ಇಬ್ರು ಈ ಕಾಡಲ್ಲಿ ಸೆಟ್ಲ್ ಆಗ್ಬಿಡೋಣ. ಏನ್ ಕಷ್ಟ ಅಂತನಾ ರೀ? ಎಲ್ಲಿ ಪೊಲಿಟಿಕ್ಸು ಪೊಲ್ಯೂಷನ್ ಇರಲ್ವೋ ಅಲ್ಲಿ ಆರಾಮ್ಸೆ ಜೀವನ ಮಾಡ್ಬೋದು. ಅದು ಅಲ್ಲದೆ ನಮ್ಮಿಬ್ರ ಮಧ್ಯೆ ಅಗಾಧವಾದ ಪ್ರೀತಿ ಬೇರೆ ಇದೆ ಅಲ್ವಾ?
ಪ್ರೀತಿ. ಅವನು ನಿನ್ನ ಮೇಲೆ? ಆಮಾ ನನಗೆ. ಹಾಜಿ ಸಾವಿರ ಸಲ ಹೇಳಿದೀನಿ, ನಿನ್ ಮೇಲೆ ನನಗ್ ಪ್ರೀತಿ ಇಲ್ಲ ಇಲ್ಲ ಇಲ್ಲ. ಪ್ರೀತಿನೇ ಇಲ್ಲ ಅಂದ್ಮೇಲೆ ನನಗೂ ಬದುಕಕ್ಕೆ ಇಷ್ಟ ಇಲ್ಲ. आसमान का सूरज ढल गया, आसमान का सूरज ढल गया, लेकिन ये सूरज आपके लिए डिनर लेके आ गया. ನಾವು ಸುಸಂಸ್ಕೃತ ಫ್ಯಾಮಿಲಿಯಿಂದ ಬಂದವರು, ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದ್ಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡೋದು. ನಿಮ್ಮ ತರ ತಿಂಗಳಿಗೊಂದ್ಸಲಿ ಸ್ನಾನ ಮಾಡಲ್ಲ. ನಿಮ್ಗೂ ಸ್ನಾನ ಮಾಡಬೇಕು ಅನ್ಸಿದ್ರೆ ನಿಮ್ಮ ಸ್ವಿಮ್ ಸೂಟ್ ರೆಡಿ ಇದೆ, ತಗೋಬಹುದು. ನಾವು ಇರೋ ಒಂದ್ ಜೊತೆ ಬಟ್ಟೆನ ಒಗೆದು ಒಣಗಾತ್ ಬಂದಿದೀವಿ. ಲಕ್ಷ್ಮಣ ರೇಖೆ ಇದನ್ನ ಹಾಕೊಂಡು ಸ್ನಾನ ಮಾಡ್ಬೇಕಾ? ಇಲ್ಲ, ಸ್ನಾನ ಮಾಡಿದ್ಮೇಲೆ ಹಾಕೊಳ್ರಿ ಅದನ್ನ. ಏನ್ರಿ ನೋಡ್ತಿದ್ರಾ, ಸ್ನಾನ ಮಾಡಿ. ಅಪ್ಪ ದೇವ್ರು, ನನಗೆ ಸ್ವಿಮ್ಮಿಂಗ್ ಬರಲ್ಲ. ಸ್ವಿಮ್ಮಿಂಗ್ ಬರಲಿಲ್ಲ ಅಂದ್ರೆ ಏನಂತೆ ಸ್ನಾನ ಮಾಡಕ್ ನಿಮ್ಗೆ? ರೇ, ಕಾಫಿ ಪುಡಿನಿಲ್ಲ, ಸಕ್ಕರೆನಿಲ್ಲ, ನೀರಿರೋದು ಎರಡೂವರೆ ಅಡಿ, ಬೇಗ ಸ್ನಾನ ಮಾಡ್ಕೊಂಡ್ ಬಂದ್ರೆ. ಕಡೆನು ದಾರಿನೇ ಕಾಣಿಸ್ತಾ ಇಲ್ಲ. ಗೊತ್ತು, ದಾರಿ ಸಿಗೋದಕ್ಕೂ ನನ್ನ ಹತ್ರ ಒಂದ್ ದಾರಿ ಇದೆ, ಹಿಡ್ಕೊಳ್ಳಿ. ನಿಮಗೆ ದೇವ್ರ ಮೇಲೆ ನಂಬಿಕೆ ಇದೆಯಾ? ಹಾಗಾದ್ರೆ ಕೈ ಮುಗಿರೆ ನಮ್ ಗಣೇಶನ್ಗೆ. ಇದು ಗಣೇಶನ? ಹೌದು, ಲಾರ್ಡ್ ಲಗೋರಿ ಗಣೇಶ. ಕೈ ಮುಗಿರೆ. ಹೀಗ್ ಮುಗಿದ್ರೆ ಪ್ರೀತಿ ಅಂತ, ಹೀಗ್ ಕೈ ಮುಗಿದ್ರೆ ಭಕ್ತಿ ಅಂತ. ಭಕ್ತಿ ದೇವ್ರಿಗಿರ್ಲಿ, ಪ್ರೀತಿ ನಮ್ಗಿರ್ಲಿ. ದೇವ್ರೇ, ಆದಷ್ಟು ಬೇಗ ಈ ಹುಡುಗಿಗೆ ದಾರಿ ತೋರಿಸು. ಆ ದಾರಿಲ್ಲೂ ಇದೇ ಪುಣ್ಯವಂತ ಸಿಗತರ ಮಾಡಪ್ಪ. ರೀ ಗಣೇಶ ಹೊರ ಕೊಟ್ಟಾಯ್ತು, ಇನ್ನು ಏನ್ ನೋಡ್ತಿದ್ದೀರಾ? ಈ ಕಡೆ ಹೋಗಿ ಅಂತ ತೋರ್ಸತ್ತೀರ ದೇವ್ರು? ಬನ್ರಿ. ನೀನ್ ಜೀಪ್ ಅನ್ನ ಈ ಜಂಗಲ್ ಒಳಗ್ ತಂದಿದ್ದೆ ತಪ್ಪು. ನೀವು ದುಷ್ಯಂತ ಮದುವೆ ಆಗಕ್ಕೆ ಒಪ್ಕೊಂಡಿದ್ದೆ ದೊಡ್ಡ ತಪ್ಪು. ನಿಮ್ ಲಾರ್ಡ್ ಲಗೋರಿ ಗಣೇಶ ತೋರಿಸಿದ್ದಾರೆ ಇದೇನಾ? ಇದು ನಿಮ್ಗ್ ತೋರಿಸಿದ್ದಾರೆ, ನಮ್ಗೆ ಯಾವ್ದೋ ಬೇರೆ ದಾರಿ ಹೇಳಿದ್ದಾರೆ. ಬನ್ರಿ. ಯಾಕ್ರಿ ಮದ್ವೆ ಮನೆಗೆ ಹೋಗಕ್ ಇಷ್ಟ ಇಲ್ವಾ? ಇಲ್ಲೇ ಸೆಟ್ಲ್ ಆಗೋ ತರ ಕಾಣ್ತಿದ್ದೀರಾ?
ಸುಸ್ತಾಗ್ತಿದೆ, ಕುಡಿಯಕ್ ನೀರ್ ಸಿಗುತ್ತಾ? ನೀರೇನ್ರಿ, ಮಿನರಲ್ ವಾಟರ್ ಕೊಡ್ತೀನಿ ಬನ್ನಿ. ಮಿನರಲ್ ವಾಟರ ಇಲ್ಲ, ಬನ್ರಿ ತೋರಿಸ್ತೀನಿ. ಎಲ್ಲಿ? ಇಲ್ಲೆಲ್ಲೂ ನೀರೇ ಕಾಣಿಸ್ತಾ ಇಲ್ಲ. ಕಾಣಿಸುತ್ತೆ. ನೀವು ಯಾರನ್ನ ಅತಿಯಾಗಿ ಪ್ರೀತಿಸ್ತೀರೋ ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಇದ್ರೊಳಗೆ ಕೈ ಹಾಕ್ದಾಗ ನೀರ್ ಸಿಕ್ಕಿದ್ರೆ ಅವರು ನಿಮ್ಗೆ ಸಿಗ್ತಾರೆ ಅಂತ, ಇಲ್ಲ ಅಂದ್ರೆ ಸಿಗಲ್ಲ ಅಂತ. ಹಲೋ, ಇದು ನಾನು ಹೇಳ್ತಿಲ್ಲ, ಅಲ್ಲೇ ಬರ್ತಿದೆ ನೋಡಿ. ಪ್ರೇಮಿಗಳಂ ಮನಸಂಕಲ್ಪೆ ತಿಳಿಜಲಂ ಕಾಯಕಲ್ಪೆ ಅಂತ ಬರ್ದಿದ್ದಾರೆ, ಟ್ರೈ ಮಾಡಿ. ನನ್ನ ಮನಸ್ಸಲ್ಲಿ ನಾನು ಯಾರನ್ನ ನೆನಪಿಸ್ಕೊಂಡೆ ಅಂತ ಕೇಳಲಿಲ್ಲ ನೀವು. ಇಲ್ಲಿ ನೋಡಿ, ಅದು ಸಂಸ್ಕೃತ ಅಲ್ಲ ರೀ, ಹಳೆಗನ್ನಡ. ಅದ್ಯಾವ ಕಲ್ತೆ? ನಿನ್ನೆ ರಾತ್ರಿ. ನಿನ್ನೆ ರಾತ್ರಿನ? ಯುವಕನೋರ್ವ ಯುವತಿ ಮುಂದೆ ಮಲಗಿರಲಿದ್ದೆ ಬಾರದೆ ಕನವರಿಕೆಯಲ್ಲಿ ಜಕಣಾಚಾರಿ ನೆನೆದುಂ ಖುದ್ದಾಗಿ ಪೋಯಿ ಕೆತ್ತಿರ್ಪ. ಇದೇನ್ ಶಿವಗಂಗೆ ಬೆಟ್ಟ ನೆನ್ರಿ ಒಳಕಲ್ ತೀರ್ಥ ಬರೋದಕ್ಕೆ? ಅದು ರಾತ್ರಿ ನಿದ್ದೆ ಬರಲಿಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ನಾನೇ ಎದ್ದು ಹೋಗ್ಬಿಟ್ಟು ಕೆತ್ಬಿಟ್ಟೆ. ಯುವಕನೋರ್ವನ್ ತರ್ಲೆ ಮಾಡಲ್ಪೆ, ಯುವತಿಗೂ ತಮಾಷೆ ಮಾಡಲ್ ಬರ್ಪೆ. ಪೂಜಾರಿಗೆ ಪ್ರಸಾದನ? ಎರಡು ದಿನ ನನ್ ಜೊತೆ ಇದ್ದಿದ್ಕೆ ನನ್ ತರನೇ ಆಗ್ಬಿಟ್ರೆ, ಇನ್ನು ಲೈಫ್ ಲಾಂಗ್ ನನ್ ಜೊತೆ ಇದ್ರೆ ಹೇಗೆ? ನಮ್ ಮನೇಲಿ ಅರೇಂಜ್ ಮ್ಯಾರೇಜ್ ಅಂತೂ ಇಲ್ಲ, ಕ್ಯಾಚ್ ಹಾಕೊಂಡ್ರೆ ಮ್ಯಾರೇಜ್ ಅಂತ ಕಾಣಿಸುತ್ತೆ. ಟ್ರೈ ಮಾಡೋಣ. ಎಕ್ಸ್ಕ್ಯೂಸ್ ಮೀ, ನಾರಾಯಣನ್ ದೇವಸ್ಥಾನದಲ್ಲಿ ನಮಾಜ್ ಯಾಕೆ ಮಾಡ್ತಾ ಇದ್ದೀರಾ? ಇದು ಹೆಜ್ಜೆ ನಮಸ್ಕಾರ. ಹೌದು, ಇದನ್ನ ಯಾಕೆ ಮಾಡ್ತಾರೆ? ನನ್ನ ಆಸೆ ಈಡೇರ್ಲಿ ಅಂತ. ಅಂದ್ರೆ ಈ ಹುಡುಗಿ ಇನ್ನೂ ಮದುವೆ ಆಗಿಲ್ಲ ಅಂತ ಕಾಣಿಸುತ್ತೆ. ಯಾಕೋ ಈ ಗಜಲಕ್ಷ್ಮಿ ನೋಡ್ತಾ ಇದ್ರೆ ಮದುವೆ ಆದ್ಮೇಲೆ ಅದೃಷ್ಟ ಲಕ್ಷ್ಮಿ ಒಲಿತಾಳೆ ಅಂತ ಕಾಣಿಸುತ್ತೆ. ಲಕ್ಷ್ಮಿ ಲಕ್ಷ್ಮಿ, ನೀವ್ಯಾಕೆ ಮಾಡ್ತಾ ಇದ್ದೀರಾ? ಏನಿಲ್ಲ, ನಿಮ್ಮ ಆಸೆನ ದೇವರು ನನ್ನ ಮುಖಾಂತರ ಈಡೇರಿಸ್ಲಿ ಅಂತ. ಮದ್ವೆ ಆಗಿ 5 ವರ್ಷ ಆದ್ರೂ ಮಕ್ಕಳಾಗಿಲ್ಲ ಅಂತ ಹರಕೆ ಕಟ್ಕೊಂಡ್ರೆ ನನ್ನಿಂದಾನೇ ಆಗ್ಲಿ ಅಂತ್ಯ. ಗಂಟೆ ಒರೆಸಿ ನನ್ನ ಯಾಮಾರಿಸ್ಬಿಟ್ಟೆ ನಾರಾಯಣ. ಸರ್, ನೀವು ಎನ್ಕೌಂಟರ್ ಮಾಡಿರೋ ಫ್ರೆಂಡ್ಸ್ ಸಂಬಂಧಿಕನೆಲ್ಲ ಎನ್ಕ್ವೈರಿ ಮಾಡಿದೆ ಸರ್, ಆ ರೀತಿ ಯಾವುದೇ ಎವಿಡೆನ್ಸ್ ಸಿಗ್ಲಿಲ್ಲ ಸರ್. ನನಗೆ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ, ಐ ನೀಡ್ ರಿಸಲ್ಟ್ಸ್ ರೈಟ್ ನೌ. ಸಾರಿ ಸರ್. ಕಮ್ ಆನ್, ಗೋ ಅಂಡ್ ಗೆಟ್ ಇಟ್ ಫಾರ್ ಮೀ ನೌ. ಬ್ಲಡಿ ಫೆಲೋ, ಇನ್ಫಾರ್ಮೇಷನ್ ಅಂತ ಇನ್ಫಾರ್ಮೇಷನ್. ಚಿನ್ನಾ ಸರ್, ಸುಮಾ ಯಾವ ಸ್ಕೂಲ್ಗೆ ಹೋಗ್ತಾ ಇದ್ಲು, ಯಾವ ಕಾಲೇಜ್ಗೆ ಹೋಗ್ತಾ ಇದ್ಲು, ಅವ್ರ ಫ್ರೆಂಡ್ಸ್ ಅವಳು ಯಾರನ್ನಾದ್ರೂ ಇಷ್ಟಪಡ್ತಾ ಇದ್ಲ, ಅವಳನ್ನ ಯಾರಾದ್ರೂ ಇಷ್ಟಪಡ್ತಾ ಇದ್ರೆ ಒಂದು ಇನ್ಫಾರ್ಮೇಷನ್ ರೈಟ್ ನೌ. ಕಮ್ ಆನ್, ಗೋ ಅಂಡ್ ಗೆಟ್ ಇಟ್ ಫಾರ್ ಮೀ. ಓಕೆ ಇನ್ಎಫಿಷಿಯಂಟ್ ಫೆಲೋ, ಒಂದು ಸಿಂಪಲ್ ಕೆಲಸ ಹೇಳಿದ್ರು ಮಾಡೋಕೆ. ರಮೇಶ್ ಸರ್, ಏನ್ ಮಾಡ್ತಾ ಇದ್ದೀರಾ? ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಯುವರ್ ಆರ್ಡರ್ ಸರ್. ಮನ್ಮುಖ್ರೆ, ಬ್ರಡಿ ಫೆಲೋ, ಇನ್ಫಾರ್ಮೇಷನ್ ಬೇಕು ಅಂತಂದ್ರೆ ಗೆಟ್ ಔಟ್ ಫ್ರಮ್ ಹಿಯರ್. ಯೆಸ್ ಸರ್. ಬ್ರಡಿ ಫೆಲೋಸ್ ಫೋನ್ಗಳಿಗೆ ಏನ್ ಅನ್ಕೊಂಡಿದ್ದಾರೆ?
ಸರ್. ಹಲೋ, ಎನ್ಕೌಂಟರ್ ಸ್ಪೆಷಲಿಸ್ಟ್ ದುಷ್ಯಂತ್ ಅವರ? ಎಸ್. ರೇ ಸ್ವಾಮಿ, ನಿಮ್ಮಿಂದ ಇಂಥ ಕೌಂಟರ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು. ಅಲ್ರಿ, ಮದುವೆ ಬ್ರೇಕ್ ಆಗಿ ನಿಮ್ಮ ಹುಡುಗಿ ಕಾಡಲ್ಲೆಲ್ಲ ಅಲಿತಾ ಇದ್ದಾಳೆ, ನೀವು ಆಫೀಸಲ್ಲಿ ಕೂತ್ಕೊಂಡು ಏನ್ರಿ ಮಾಡ್ತಾ ಇದ್ದ? ಇಂಟರ್ನೆಟ್ ಸರ್ಚ್ ಮಾಡಿದ್ರೆ ನಾವು ಸಿಗಲ್ಲ. ಇಂಟೀರಿಯರ್ ಕಾರ್ಡ್ ಒಳಗೆ ಬಂದ್ರೆ ನಮ್ಮೂರು ಸಿಗತ್ತೆ. ಆದಷ್ಟು ಬೇಗ ಬನ್ನಿ ಸ್ವಾಮಿ, ನಾವು ನಿಮಗೋಸ್ಕರ ಕಾಯ್ತಾ ಇದ್ದೀವಿ. ನಿಮ್ಮ ಹುಡುಗಿಗೆ ಬೋರ್ ಆಗೋಕ್ಕಿಂತ ಮುಂಚೆ ಬಂದು ಕರ್ಕೊಂಡು ಹೋಗ್ಬಿಡಿ, ನಮಗೂ ಮೇಂಟೆನೆನ್ಸ್ ಕಷ್ಟ ಆಗ್ತಾ ಇದೆ. ಯಾಕೆ, ನಿಮ್ಮ ಹುಡುಗಿ ಕಂಡ್ರೆ ನಿಮ್ಗೆ ಇಷ್ಟ ಇಲ್ವಾ? ಅಂದ್ರೆ ಇಷ್ಟೆಲ್ಲ ಮಾಡಿದ್ಯೂನೇನ? ಅದು ಮಿಮಿಕ್ರಿ. ಗುಡ್ ಶಾಟ್, ಸೂಪರ್ ಆಗಿ ಹೊಡೆದ್ರಿ. ನಾವು ಗಾಂಧೀಜಿ ವಂಶಸ್ಥರು, ಒಂದ್ ಕೆನೆ ಹೊಡೆದ್ರೆ ಇನ್ನೊಂದ್ ಕೆನೆ ತೋರಿಸ್ತೀವಿ. ಬಟ್ ಟಿ ಎನ್ ಸಿ ಅಪ್ಲೈಸ್. ಎಕ್ಸ್ಕ್ಯೂಸ್ ಮೀ, ಟಿ ಎನ್ ಸಿ ಅಂದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈಸ್ ಅಂತ. ಟ್ರೈನ್ ಅಲ್ಲಿ ನೀವು ಒಂದ್ ಕೆನೆಗ್ ಮುದ್ದು ಕೊಟ್ಟಿದ್ರೆ ಇನ್ನೊಂದ್ ಕೆನೆಗ್ ಮುದ್ದು ಕೊಟ್ಬಿಟ್ರೆ ನಾವು ಈ ಕೆನೆಗೂ ಹೊಡೆಸ್ಕೋತೀವಿ. ಯಾಕ್ ನನ್ನ ಲೈಫ್ ಜೊತೆ ಆಟ ಆಡ್ತಾ ಇದ್ಯಾ? ಯಾಕ ಹಿಂಗ್ ಮಾಡ್ತಾ ಇದ್ಯಾ? ಪ್ರೀತಿಗೋಸ್ಕರ. ನೋ ನೋ, ಸಾಧ್ಯನೇ ಇಲ್ಲ. ನಾನ್ ನಿನ್ನ ಪ್ರೀತಿಸ್ತಾ ಇಲ್ಲ ಅಂತ ನಿನಗ್ ಚೆನ್ನಾಗ್ ಗೊತ್ತು. ನಿನ್ ಉದ್ದೇಶನೇ ಬೇರೆ ಇದೆ. ಕಮ್ ಆನ್, ಟೆಲ್ ಮೀ, ಟೆಲ್ ಮೀ ವೈ, ಟೆಲ್ ಮೀ ವೈ, ಟೆಲ್ ಮೀ. ನೀವ್ ಎಷ್ಟ್ ಸಲ ಕೇಳಿದ್ರು ನಂದೊಂದೇ ಉತ್ತರ. ನಾನ್ ಮಾಡ್ತಿರೋದು ಪ್ರೀತಿಗೋಸ್ಕರ. ನಿಜವಾಗ್ಲೂ ನನ್ ಮೇಲೆ ಅಷ್ಟೊಂದ್ ಪ್ರೀತಿ ಇದ್ರೆ, ಡೂ ಒನ್ ಥಿಂಗ್, ಗಿವ್ ಮೀ ಪಾಯ್ಸನ್, ಕಿಲ್ ಮೀ. ಸಾಯೋರ್ ಕೊನೆ ಆಸೆ ಈಡೇರಿಸಿದ್ರೆ ಪುಣ್ಯ ಬರುತ್ತಂತೆ. ತಗೊಳ್ಳಿ, ತಗೊಳ್ರಿ. ವಿಷ ಕುಡಿಯೋದು ಅಂದ್ರೆ ನೀವು ಉಡ್ವರ್ಡ್ಸ್ ಕುಡ್ದಂಗೆ ಅನ್ಕೊಂಡಿದ್ದೀರಾ? ಏನಾಗ್ತಿದೆ, ಮಗು ಅಳ್ತಾ ಇದೆ, ಉಡ್ವರ್ಡ್ಸ್ ಕುಡಿ ಮಗುಗೆ. ನಾನು ಮಗು ಆಗಿದ್ದಾಗ ಅದನ್ನೇ ಕುಡಿತಿದ್ದೆ. ವಿಷ ಕುಡಿಯೋದು ಅಂದ್ರೆ ಸುಲಭ ಅನ್ಕೊಂಡ್ಬಿಟ್ಟಿದ್ದಾರೆ. ಗಿವ್ ಮಿ ದ ಪಾಯ್ಸನ್, ಕಿಲ್ ಮಿ, ಕಿಲ್. ಏನ್ ಮಾಡ್ಕೊಡ್ರಿ ನೀವು? ನಾವು ನಿಮಗೊಂದು ಪಾಠ ಕಲ್ಸುತ್ತೆ. ಸುಮಕ್ಕ ಯಾವಾಗ ವಾಪಸ್ ಬರ್ತಾಳೆ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಪ್ರೀತಿಯಿಂದ ವಿಷ ಕೊಟ್ಟರು ಅಮೃತ ಆಗುತ್ತೆ ಅಂತ ಕೇಳಿದ್ದೆ, ಆದ್ರೆ ಅದು ಸತ್ಯ ಅಂತ ಇವತ್ತು ಪ್ರಾಕ್ಟಿಕಲ್ ಆಗಿ ನೋಡ್ದಂಗಾಯ್ತು. ನೀರು ಮಿಕ್ಸ್ ಮಾಡ್ಕೊಳ್ಳಿ, ನೀರು ಮಿಕ್ಸ್ ಮಾಡ್ಕೊಳ್ಳಿ ಅಂತ ನಾನು ಎಷ್ಟು ಹೇಳಕ್ ಬಂದ್ರು ಕೇಳದ್ ಬೇಡವಾ ನೀವು? ಈಗಿನ ಕಾಲದ ಹುಡುಗಿರು ಫಾಸ್ಟ್ ಅಂತ ಕೇಳಿದ್ದೆ, ಆದ್ರೆ ಏನು ಮಿಕ್ಸ್ ಮಾಡಿದೆ? ರಾ ಸುಕ್ಕ ಹೊಡಿಯಷ್ಟು ಫಾಸ್ಟ್ ಅನ್ಕೊಂಡಿರ್ಲಿಲ್ಲ ನಾನು. ಅಲ್ಲ ರೀ,
ವಿಷ ಅಂತ 90 ಬ್ರಾಂಡಿ ಕೊಟ್ರೆ ಘಟ ಘಟ ಅಂತ ಕುಡಿದು ಬಿಡದ ನೀವು ನಾನು ಏನು ಹೇಳಿದ್ರು ನಂಬ್ತಿರಲ್ಲ ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು ಜೊತೆಲಿ ಸಾರಿ ನೀವು ನನ್ನ ಜೊತೆ ಬಂದಾಗಿಂದ ನೋಡ್ತಾನೆ ಇದ್ದೀನಿ ಒಂದಿನನೂ ನೆಮ್ಮದಿಯಾಗಿ ನಿದ್ದೆ ಮಾಡೋದು ನೋಡಲಿಲ್ಲ ಅದಕ್ಕೆ ಸಣ್ಣ ಟ್ರೀಟ್ಮೆಂಟ್ ಸಾರಿ ಈ ಕಣ್ಣೀರು ನಿಮ್ಮ ಕಣ್ಣಿಂದ ಹೊರಗೆ ಯಾಕೆ ಬಂತು ಹೇಳಿ ನಿಮ್ಮ ಕಣ್ಣು ತುಂಬ ನನ್ನ ಪ್ರೀತಿನೇ ತುಂಬಿಕೊಂಡಿದೆ ಮತ್ತೆ ಈ ಕಣ್ಣೀರಿಗೆ ಜಾಗ ಇಲ್ಲಿದೆ ನಿಮ್ಮಿಂದ ಇಂಥ ಕೌಂಟರ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು ಅಲ್ರಿ ಮದುವೆ ಬ್ರೇಕ್ ಆಗಿ ನಿಮ್ಮ ಹುಡುಗಿ ಕಾಡಲ್ಲೆಲ್ಲ ಅಲಿತಾ ಇದ್ದಾಳೆ ನೀವು ಆಫೀಸಲ್ಲಿ ಕೂತ್ಕೊಂಡು ಏನ್ರಿ ಮಾಡ್ತಾ ಇದೀರಾ ಸುಮಾ ಅವ್ರನ್ನ ಫಸ್ಟ್ ಟೈಮ್ ಟ್ರೈನ್ ಅಲ್ಲಿ ನೋಡಿದಾಗ ನಾನೇ ಫೋಲ್ಡ್ ಆಗ್ಬಿಟ್ಟಿದ್ದೆ ಮದುವೆ ಆದ್ರೆ ಇವ್ರನ್ನೇ ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ Water, please. Akka, this is not drinking water. I will give you the water. Le Shankara, avange neer tarak helu. Hange panka tarak helu. Le yude, aa magu sustagide panka idre tan kodu. Wait for a minute, Akka. We'll get a juice, okay? Takkalava. Takka, saane thandidiya. Yavura? Akka, panka takoli. It gives energy and it contains calcium, vitamin and minerals. ಪೇಪರ್ ಓದಿ ಓದಿ ತಲೆ ಕೆಟ್ಟು ಗೊಬ್ಬರ ಆಗೋಗಿದೆ ರಮಣ ಬರೇ ಪಾಲಿಟಿಕ್ಸ್ ಅದಕ್ಕೆ ಮತ್ತೆ ಬೀಚ್ ಆರ್ ಬೆಟರ್ ದನ್ ಪಾಲಿಟಿಷಿಯನ್ಸ್ ಅಂತ ಹೇಳೋದು ಅದಕ್ಕೆ ನಾನು ಹೇಳಿದ್ದು ಇನ್ಮೇಲೆ ಪೇಪರ್ ಓದೋದು ಬಿಟ್ಟು ಇಟ್ ಈಸ್ ಬೆಟರ್ ಟು ವಾಚ್ ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ ಅಂತ ಕರೆಕ್ಟ್ ಆಗಿ ಹೇಳ್ದ ನಂಜಪ್ಪಣ್ಣ ಆಹಾ ನೀನು ಸರಿಯಾಗಿ ಹೇಳಿದೆ ಕಣ್ಣ ಇಡೀ ತಾರಪ್ನಾಗ 30 ಇಂಗ್ಲಿಷ್ ಪೇಪರ್ ಖರ್ಚಾಗಿಲ್ಲ ಅಂತಂದ್ರೆ ನಮ್ಮ ಹಳ್ಳಿಯಾಗೆ ಕನ್ನಡ ಪೇಪರ್ ಜೊತೆಗೆ 150 ಇಂಗ್ಲಿಷ್ ಪೇಪರ್ ಖರ್ಚಾಗ್ತಾ ಇದೆ ಅದನ್ನು ನಿಲ್ಲಿಸಿದ್ರೆ ನಾನು ನೊಟ್ಟೆಗೆ ತಣ್ಣೀರ್ ಬಟ್ಟೆನೆ ಆಹಾ ಆಶ್ಚರ್ಯ ಆಗ್ತಿದೆಯಲ್ಲ ಕೃಷ್ಣ ರೇಡಿಯಂ ಕಂಡು ಹಿಡಿದಿದ್ಯಾರೋ ಮೇಡಮ್ ಪ್ಯೂರಿ ಕ್ಯೂರಿ ಏ ಮಾದಾ ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ ಬರ್ದಿದ್ಯಾರೋ ಜೇಮ್ಸ್ ಮೆಡಿಸನ್ ಅಂಡ್ ಇಟ್ ಇಸ್ ಓನ್ಲಿ 14 ಪೇಜಸ್ ಲೆ ಮಂಜಾ ಹೂ ಪೇಂಟೆಡ್ ಮೊನಾಲಿಸಾ ಲಿಯೋನಾರ್ಡೊ ಡಾ ವಿಂಚಿ ಒನ್ ಕೈಲ್ ಪೇಂಟ್ ಮಾಡ್ತಾ ಇನ್ನೊಂದ್ ಕೈಲ್ ಬರಿತಾ ಇದ್ರಂತೆ ಅದು ಒಂದೇ ಕಿತ ಅಜ್ಜಿ ಭಗವದ್ಗೀತೆ 18ನೇ ಅಧ್ಯಾಯ 41ನೇ ಶ್ಲೋಕ ಏನ್ ಹೇಳುತ್ತೆ ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭಮೈ ಗುಣೈ ಕೆಂಚಕ್ಕ ಇದ್ರ ಅರ್ಥ ಏನು ಅರ್ಜುನಿಗೆ ಕೃಷ್ಣ ಹೇಳ್ತಾನೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಆಮೇಲೆ ಶೂದ್ರ ಸ್ವಭಾವಗಳು ಅವ್ರವ್ರ ಕರ್ಮಕ್ಕನುಸಾರವಾಗಿ ಬ್ಯಾರೆ ಮಾಡೋರೆ ಅಂತ ಇದು ಲೈಬ್ರರಿ ಅಲ್ಲ ನನ್ನ ಮನೆ ಇದು ಹಣ ಕೊಟ್ಟು ಶೋಕೇಸ್ಗೋಸ್ಕರ ತಂದಿರೋದಲ್ಲ ಕಷ್ಟಪಟ್ಟು ಸಾಧನೆ ಮಾಡಿ ಪಡ್ತಿರೋದು ಇದು ಈ ಬಡಗಳು 21 ವರ್ಷದ ಶ್ರಮದ ಫಲ ನೀವು ಯಾವಾಗಲೂ ನನಗೆ ನೀವು ಯಾಕೆ ಹೀಗೆ ಮಾಡ್ತೀರಾ ಅಂತ ಕೇಳಿದಾಗಲೆಲ್ಲ ನಾನು ನಿಮಗೆ ಹೇಳ್ತಿದ್ದು ಒಂದೇ ಉತ್ತರ ಪ್ರೀತಿಗೋಸ್ಕರ ನಿಮ್ಮೆಲ್ಲ ಪ್ರೀತಿಗೋಸ್ಕರ ಅಲ್ಲ ನನ್ನ ಪ್ರೀತಿಗೋಸ್ಕರ
ಈ ಪ್ರೀತಿಗೋಸ್ಕರ ಎಲ್ಲ ಹೆಣ್ಮಕ್ಳಿಗೆ ನನ್ನ ಪ್ರೀತಿಗೂ ಚಿಟ್ಟೆ ಅಂದ್ರೆ ತುಂಬಾ ಇಷ್ಟ. ಅದಕ್ಕಿಂತ ಹೆಚ್ಚಾಗಿ ಅವಳಿಗೆ ಇಷ್ಟ ಆಗ್ತಿದ್ದು ನಮ್ಮೂರು, ನಮ್ಮೂರಿನ ಪರಿಸರ. ಯಾವುದೇ ಸಂಪರ್ಕ ಇಲ್ಲದೆ ಕಾಡಿನೊಂದು ಮೂಲೆಯಲ್ಲಿ ಒಂದು ಪುಟ್ಟ ದ್ವೀಪ ತರ ಇರೋ ನಮ್ಮೂರು ಎಡಕುರಿಯ. ನಮ್ಮೂರು ಅಂದ್ರೆ ಅವಳಿಗೆ ಜೀವ, ಅವಳಗದೇ ಪ್ರಪಂಚ. ಆದ್ರೆ ನಮಗೆ ಅವಳೇ ಪ್ರಪಂಚ. ಅವಳ ಆಸೆಗಳಿಗೆ ನೆರವಾಗಿ ನಿಲ್ಲೋದಷ್ಟೇ ನನ್ನ ಕೆಲಸ ಅಂತ ನನ್ನ ಪ್ರೀತಿ ಆಸೆ ಏನ್ ಗೊತ್ತಾ? ಏನ್ ಪ್ರೀತಿ, ಇಷ್ಟ ದೊಡ್ಡ ಗೋಲಿನ ಯಾರ್ ಕಂಡಿದ್ರು ಅಂತ ಯೋಚನೆ ಮಾಡ್ತಾ? ಅಯ್ಯೋ ಹಾಗಲ್ಲ ಅಣ್ಣ. ಗ್ಲೋಬ್ ನಲ್ಲಿ ಇಂಡಿಯಾ ಇಲ್ಲಿದ್ಯಾ? ಹೌದು. ಇಂಡಿಯಾದಲ್ಲಿ ಕರ್ನಾಟಕ ಇಲ್ಲಿದ್ಯಾ? ಕರ್ನಾಟಕದಲ್ಲಿ ನಮ್ ಹಳ್ಳಿ ಇಲ್ಲಿದೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಡೋಂಟ್ ವರಿ ಪ್ರೀತಿ, ನಿನ್ ಕನ್ಸ್ ನನ್ಸಾಗದಕ್ಕೆ ನಾನ್ ನಿನ್ ಜೊತೆಗಿರ್ತೀನಿ. ತನ್ನ ಆಸೆಗಳ ಜೊತೆಯಲ್ಲಿ ನನ್ನ ಪ್ರೀತಿ ಬೆಳೆದ್ಲು. ತಾನ್ ಬೆಳೆಯೋದ್ರ ಜೊತೆಯಲ್ಲಿ ತನ್ನನ್ನ ಮೀರಿ ಹಳ್ಳಿ ಹಳ್ಳಿ ಜನಗಳು ಬೆಳಿಬೇಕು ಅನ್ನೋದೇ ಅವಳ ಆಸೆ. 100% ಲಿಟ್ರೇಚರ್ ಇರೋ ಹಳ್ಳಿ ನಮ್ದಾಗ್ಬೇಕು ಅನ್ನೋ ಅವಳ ಕನಸು ತುಂಬಾ ಬೇಗ ನನಸಾಯ್ತು. ಈ ಹಳ್ಳಿಲಿ ಮತ್ತೊಬ್ಬ ಸರ್ ಸಿ ವಿ ರಾಮನ್, ಸರ್ ಎಂ ವಿಶ್ವೇಶ್ವರಯ್ಯ ಹುಟ್ಟಬೇಕು, ತಾನು ಮತ್ತೊಬ್ಬ ಕಲ್ಪನಾ ಚಾವ್ಲಾ ಆಗ್ಬೇಕು ಅನ್ನೋ ಅವಳ ಕನಸು ನನಸಾಗೋ ಕಾಲ ಬಂದೇ ಬಿಡ್ತು. ನಾಸಕ್ ಸೆಲೆಕ್ಟ್ ಆಗಿದೆ ಪ್ರೀತಿ, ನಮ್ ಪ್ರೀತಿ ನಾಸಕ್ ಸೆಲೆಕ್ಟ್ ಆಗಿದ್ದಾಳೆ. ನಾನ್ ಇವತ್ತು ಈ ಭೂಮಿ ಮೇಲೆ ನಿಂತಿರೋದಕ್ಕೆ ನನ್ ತಂದೆ ತಾಯಿ ಕಾರಣ, ಅದೇ ನಾಳೆ ನಾನು ಆಕಾಶದ ಎತ್ತರಕ್ಕೆ ಹಾರೋದಕ್ಕೆ ನನ್ನ ಅಣ್ಣ ಕಾರಣ. ಅಕ್ಕ, ನೀನ್ ಆಸಕ್ ಹೋದ್ಮೇಲೆ ಮತ್ತೆ ನಮ್ ನೋಡಕ್ ಬರಲ್ವಾ? ಇಷ್ಟು ದಿನ ಊರನ್ನ ಬೆಳಗ್ತಾ ಇದ್ದೀಯಮ್ಮ, ಈಗ ಊರ ಹೆಸರನ್ನ ಜಗತ್ತಿಗೆ ಬೆಳಗ್ಸಕ್ ಹೋಗ್ತಾ ಇದೀಯ. ದೇವ್ರು ಒಳ್ಳೇದ್ ಮಾಡ್ಲಿ. ಬಾಮ ಪ್ರೀತಿ, ಟೈಮ್ ಆಯ್ತು. ನಮಸ್ಕಾರ, ಬಾಯ್. ನಮಸ್ಕಾರ, ಬಾಯ್ ಬಾಯ್. ಪುಟ್ಟಿ, ಬಾಯ್ ಪುಟ್ಟಿ, ಬಾಯ್ 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 ಬಾಯ್. ಮಳೆ ಬಂದಿರ್ಬೇಕಮ್ಮ. ಮಳೆ ಈ ಟೈಮಲ್ಲಿ ಮೋಸ್ಟ್ಲಿ ನದಿ ನೀರ್ ಹರಿರ್ಬೇಕು. ಏ ಮದಪ್ಪ, ನೋಡ್ಕೊಂಡಿಯೋ ನೀರೆಲ್ಲ ಮೈ ಮೇಲೆ ಬೀಳ್ತಾ ಇದೆ, ತಂಗಿ ಮೈ ಮೇಲೆ. ಬ್ರದರ್, ಈ ಪ್ರೀತಿನ ಕಳ್ಸ್ಕೊಡೋದಕ್ಕೆ ದುಃಖ ಆಗ್ತಾ ಇದೆ ಅಂತ ಒಪ್ಕೋ. ಸೂರ್ಯನ, ಆ ಸೂರ್ಯ ಇಡೀ ಜಗತ್ಗೆ ಬೆಳಕ್ ನೀಡ್ತಾನೆ. ಈ ಸೂರ್ಯ ಎಲ್ರು ಬಾಳಲು ನಗು ತುಂಬತಾನೆ. ನಗು ನಗಣ್ಣ ನಗಲ್ವಾ? ಅಣ್ಣ ಅಣ್ಣ ಅಲ್ ನೋಡೋ ಅಣ್ಣ ಅಣ್ಣ ಅಣ್ಣ, ಪ್ಲೀಸ್ 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 ಹಿಡ್ಕೊಡೋ ಅಣ್ಣ. ಏ ಪ್ರೀತಿ, ನೀನಿನ್ನು ಕೂಸಲ್ಲ, ನಾಸಾಗ ಹೋಗ್ತಿರೋಳು. ಸ್ವಲ್ಪ ಗಂಭೀರವಾಗಿರೋದ್ ಕಲೆ ಚಿಟ್ಟಬೇಕಂತ. ಹಲೋ ಬ್ರದರ್, ನಾಸಾಗೋ ಇದಕ್ಕೂ ಯಾವ್ದೇ ಸಂಬಂಧ ಇಲ್ಲ. ಇವಾಗ ಹೇಳು, ನಿನ್ ಕೈಲಿ ಹಿಡ್ಕೊಡಕ್ ಆಗುತ್ತೋ ಇಲ್ವೋ ಅಂತ. ಗಾಡಿ ನಿಲ್ಸಿದ ತಕ್ಷಣ ಚಿಟ್ಟೆ ಹಿಡ್ಕೊಡ್ತೀನಿ. ಓಕೆ ಓಕೆ. I will shoot you! Anna!
ನನ್ ಮಾತ್ ಕೇಳು ದುಷ್ಯಂತ್ ಡೋಂಟ್ ಶೂಟ್ ನೋ ನೋ ಬೇಡ ಡೋಂಟ್ ಮೂವ್ ಬೇಡ ಡೋಂಟ್ ಶೂಟ್ ಮೇಲ್ಗಡೆ ಮಳೆ ಬರ್ತಾ ಇಲ್ಲ, ಕೆಳಗಡೆ ನದಿನೂ ಇಲ್ಲ, ಮತ್ತೆ ಯಾ ಕಣ್ಣ ಈ ಕಣ್ಣೀರು? ನನ್ ಕಣ್ಣಲ್ಲಿ ಯಾವತ್ತು ಕಣ್ಣೀರ್ ಬರಬಾರ್ದು. ನೀನ್ ಯಾವಾಗ್ಲೂ ನನ್ನ ಇರ್ಬೇಕು ಅಣ್ಣ. ಅಣ್ಣ, ಮುಂದೆ ನಾನು ಪ್ರಪಂಚನೇ ಕೊಂಡಾಡೋ ಅಂತ ದೊಡ್ಡ ವ್ಯಕ್ತಿಯಾಗಿ ಬೆಳಿತೀನಿ. ನಿಂಗೂ ಮದ್ವೆ ಆಗುತ್ತೆ, ಮಕ್ಕಳಾಗುತ್ತೆ, ಮೊಮ್ಮಕ್ಕಳಾಗುತ್ತೆ. ನನ್ ಗಂಡ, ನಿನ್ ಹೆಂಡತಿ, ನಿನ್ ಮಕ್ಕಳು, ನನ್ ಮಕ್ಳು, ಇಬ್ರು ಮೊಮ್ಮಕ್ಳು, ಎಲ್ರ ಮುಂದೆನೆ ಹೇಳ್ತೀನಿ ನಮ್ಮ ಅಣ್ಣ ಒಂದೇ ಒಂದ್ ಚಿಟ್ಟೆ ಹೇಳ್ಕೊಡಕ್ ಆಗಿಲ್ಲ ಅಂತ. ಯಾರೋ ಒಬ್ಬ ಟೆರರಿಸ್ಟ್ ಮಾಡಿದ ತಪ್ಪಿಗೆ ಅನ್ಯವಾಗಿ ನನ್ನ ತಂಗಿ ಬಲಿ ಆದ್ಲಲ್ಲ ಅಂತ ದುಃಖದಲ್ಲಿ ನನಗೆ ಅವಳ ಸಾವಿನ ಹಿಂದೆ ಒಂದು ಆಶ್ಚರ್ಯ ಕಾದಿತ್ತು. ಸೂರಜ್, ಸೂರಜ್, ದೊಡ್ಡ ಮೋಸ ಆಗೋಗಿದೆ ನೋಡಿಲ್ಲಿ. ನನ್ನ ತಂಗಿನ ಕೊಂದಿದ್ದು ದುಷ್ಯಂತ್, ಆದರೆ ನ್ಯೂಸ್ ಪೇಪರ್ ಅಲ್ಲಿ ಪ್ರಿಂಟ್ ಆಗಿದ್ದು ಒಬ್ಬ ಟೆರರಿಸ್ಟ್ ಇಂದ ಅಂತ ಅನುಮಾನ ಬಂದು ನನ್ನ ತಂಗಿ ಜೊತೆ ಸತ್ತ ನಟರಾಜ್ ಮನೆಗೆ ಹೋದೆ. ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ನನ್ನ ಮಗ ಉಗ್ರಗಾಮಿ ಅಲ್ಲಪ್ಪ, ಪ್ರೆಸ್ ರಿಪೋರ್ಟರ್. ದುಷ್ಯಂತನಿಗವನು ಒಳ್ಳೆ ಸ್ನೇಹಿತನಾಗಿದ್ದ. ಬರ್ತಾ ಬರ್ತಾ ಅವನು ಮಾಡ್ತಿದ್ದ ಇಲ್ಲಿಗಲ್ ಕೆಲಸಗಳೆಲ್ಲ ನನ್ನ ಮಗನ ಗಮನಕ್ಕೆ ಬಂತು. ಅವನು ಅನ್ಯಾಯವಾಗಿ ಮಾಡ್ತಿದ್ದ ಎನ್ಕೌಂಟರ್ಗಳ ವಿಷಯ ನನ್ನ ಮಗನಿಗೆ ಗೊತ್ತಾಯ್ತು. ಒಬ್ಬ ಆರ್ಡಿನರಿ ಸ್ಟ್ರೀಟ್ ರೌಡಿನ ನಕ್ಸಲೈಟು, ಟೆರರಿಸ್ಟ್ ಅಂತ ಬ್ರ್ಯಾಂಡ್ ಮಾಡಿ ಬಲಿ ತಗೊಳ್ತಾ ಇದ್ದ. ಸಣ್ಣ ಪುಟ್ಟ ಪಿಕ್ ಪಾಕೆಟ್ ಮಾಡೋ ಹುಡುಗನ್ನ ಅಂಡರ್ ವರ್ಲ್ಡ್ ಕನೆಕ್ಷನ್ ಇದೆ ಅಂತ ಹೇಳಿ ಶೂಟ್ ಮಾಡ್ತಾ ಇದ್ದ. ನ್ಯೂಸ್ ಪೇಪರ್ ಅಲ್ಲಿ ಪೋಸ್ಟ್ ಕೊಡೋದಕ್ಕೆ, ಮೀಡಿಯಾದಲ್ಲಿ ಹೆಸರು ಮಾಡೋದಕ್ಕೆ ತಿಂಗಳಲ್ಲಿ ಮಿನಿಮಮ್ ಒಂದು ಕೊಲೆನಾದ್ರೂ ಮಾಡೋದು ಅವನಿಗೆ ಅನಿವಾರ್ಯ ಆಗಿತ್ತು. ಇದೆಲ್ಲ ನನ್ನ ಮಗನಿಗೆ ಗೊತ್ತಾಗಿ ಅದ್ರ ಬಗ್ಗೆ ಡಾಕ್ಯುಮೆಂಟ್ಸ್ನೆಲ್ಲ ಕಲೆಕ್ಟ್ ಮಾಡಿದ್ದಾನೆ. ಈ ವಿಷಯನ ಎಲ್ಲ ಮೀಡಿಯಾ ಮುಂದೆ ಎಕ್ಸ್ಪೋಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದ. ಈ ವಿಷಯ ಹೇಗೋ ಏನೋ ಆ ದುಷ್ಯಂತನ ಗೊತ್ತಾಗಿ ನನ್ನ ಮಗನ್ನ ಎನ್ಕೌಂಟರ್ ಹೆಸರಲ್ಲಿ ಸಾಯಿಸ್ಬಿಟ್ಟ. ನನ್ನ ಮಗ ಜನರ ಜೀವತೆಗೆ ಉಗ್ರಗಾಮಿ ಅಲ್ಲಪ್ಪ, ಜನರಿಗೆ ಸತ್ಯ ತಿಳಿಸೋ ರಿಪೋರ್ಟರು ನನ್ನ ಮಗ. ನ್ಯಾಯವಾದ ರೀತಿಯಲ್ಲಿ ದುಷ್ಯಂತ್ ಶಿಕ್ಷೆ ಕೊಡಿಸ್ಬೇಕು ಅಂತ ತುಂಬಾನೇ ಪ್ರಯತ್ನ ಪಟ್ಟೆ, ಆದರೆ ಪೊಲೀಸರು ನನ್ನ ಕಂಪ್ಲೇಂಟ್ ತೊಗೊಳ್ಳಿಲ್ಲ. ಪೇಪರ್ನವ್ರಿಗೆ ನನ್ನ ಡಾಕ್ಯುಮೆಂಟ್ ಮೇಲೆ
ನಂಬಿಕೆ ಬರಲಿಲ್ಲ. ನನ್ನ ನಂಬಿಕೆ ಸತ್ಯನೋ ಸುಳ್ಳು ಅಂತ ಕನ್ಫರ್ಮ್ ಮಾಡಿಕೊಂಡೆ. ತನ್ನ ಪ್ರತಿಷ್ಠೆ ಮೆಡ್ಲುಗೋಸ್ಕರ ಅವನು ಥರ್ಡ್ ಗ್ರೇಡ್ ಕೆಲಸ ಮಾಡೋಕ್ಕೂ ಸಿದ್ಧ ಅಂತ ಗೊತ್ತಾಯ್ತು. ಅಂಥವನ್ನ ಜೀವಂತ ಸಮಾಧಿ ಮಾಡೋದೇ ನನ್ನ ಉದ್ದೇಶ ಆಗಿತ್ತು. ಅದೇ ಟೈಮ್ಗೆ ಅವನ ಮದುವೆ ಫಿಕ್ಸ್ ಆಗಿದೆ ಅಂತ ಗೊತ್ತಾಯ್ತು. ನೀವು ಹೋಗ್ತಿದ್ದ ಟ್ರೈನ್ಗೆ ನಾನು ಹತ್ಕೊಂಡೆ. ಹೇಗಾದ್ರೂ ಮಾಡಿ ನಿಮ್ಮನ್ನು ಕನ್ವಿನ್ಸ್ ಮಾಡೋಣ ಅನ್ಕೊಂಡೆ. ಆದರೆ ನಿಮ್ಮ ಕಣ್ಗೆ ಅವನು ಹೀರೋ ಆಗಿದ್ದ, ನಿಮ್ಮ ಅಪ್ಪ ಅಮ್ಮನ ಪಾಲ್ಗೆ ಅವನ ದೇವರಾಗಿದ್ದ. ಆದರೆ ನನ್ನ ಕಣ್ಣು ಮುಂದೆ ಕಾಣಿಸ್ತಿದ್ದು ಒಂದೇ ದುಷ್ಯಂತ ಸಮಾಧಿ. ಅದ್ರ ಮುಂದೆ ಕೂತಳ್ತಿರೋ ನೀವು ಮತ್ತೆ ನಿಮ್ಮ ಫ್ಯಾಮಿಲಿ. ಅದಕ್ಕೆ ಕೊನೆ ಕ್ಷಣದವರೆಗೂ ನಿಮ್ಮ ಮೂಲಕನೇ ಮದುವೆ ತಪ್ಪಿಸೋ ಪ್ರಯತ್ನ ಪಟ್ಟೆ. ಅದಾಗಲ್ಲ ಅಂತ ಗೊತ್ತಾದ್ಮೇಲೆ ನಾನು ನಿಮ್ಮನ್ನು ಕಿಡ್ನಾಪ್ ಮಾಡ್ಕೊಂಬಂದೆ. ನಾನು ಬರ್ತಾ ದಾರಿಲಿ ಪ್ರತಿಯೊಂದು ಜಾಗದಲ್ಲೂ ನನ್ನ ಹೆಜ್ಜೆ ಗುರುತನ್ನು ಬಿಟ್ಟು ಬಂದಿದ್ದೀನಿ. ಅದನ್ನು ಫಾಲೋ ಮಾಡ್ಕೊಂಡವನು ಬಂದೇ ಬರ್ತಾನೆ. ನಾನು ಅವಳನ್ನ ಕರ್ಕೊಂಡು ಹೋಗಕ್ಕೆ ಅಂತ ಬಂದಿಲ್ಲ, ಇದನ್ನ ಕೊಟ್ಟು ಹೋಗೋಣ ಅಂತ ಬಂದೆ. ಎಸ್ಪೆಷಲಿ ಫಾರ್ ಯು. ನಾಳೆ ಅದೇ ಮದುವೆ ಮನೆಯಲ್ಲಿ ನಮ್ಮಿಬ್ರು ಮದುವೆ. ಅಂಡ್ ಯು ಆರ್ ದ ಸ್ಪೆಷಲ್ ಗೆಸ್ಟ್. ನಾನ್ ಮದುವೆ ಆಗೋ ಹುಡುಗಿನ ನೀನೇ ಕೈ ಹಿಡ್ಕೊಂಬಂದು ಹಸೆ ಮನೆ ಮೇಲೆ ಕೂರಿಸ್ತೀಯ. ತಗೋ ರಜಾ, ಯು ಲವ್ ದಿಸ್ ಸ್ಮಾರ್ಟ್ ಬಾಯ್. ಮದುವೆ ಆಗೋ ಹುಡುಗಿ ನಾಳೆ ಈ ಗೆಟಪ್ ಅಲ್ಲಿ ಇದ್ರೆ ಚೆನ್ನಾಗಿರಲ್ಲ ಅಲ್ವಾ? ದಿಸ್ ಇಸ್ ಫಾರ್ ಯು. ಕಂಗ್ರಾಟ್ಸ್ ಮ್ಯಾನ್. ಅಲ್ಲ, ನನ್ ಕಣ್ ಮುಂದೇನೆ ನಾನ್ ಮದುವೆ ಆಗೋ ಹುಡುಗಿನ ನನ್ನಿಂದಾನೇ ಕಿಡ್ನಾಪ್ ಮಾಡಿಸ್ತೀಯಲ್ಲ, ಹ್ಯಾಟ್ಸ್ ಆಫ್ ಮ್ಯಾನ್. ಏನಿಷ್ಟೊಂದು ಆಶ್ಚರ್ಯದಿಂದ ನೋಡ್ತಾ ಇದೀಯಾ? ಪೊಲೀಸು ಗೂಂಡಾಗಳು ನನ್ನ ಜೊತೆ ಬಂದಿಲ್ಲ ಅಂತನಾ? ನಿಂತ್ಕೊಳ್ಳಿ, ದಯವಿಟ್ಟು ಎಲ್ಲ ನಿಂತ್ಕೊಳ್ಳಿ. ಇವನು ಹೋಗಕ್ ಜಾಗ ಬಿಟ್ಬಿಡಿ. ಸುರಜಪ್ಪ, ಬಿಟ್ಬಿಡದೆ ಇವನ್ನ. ನಿನಗೇನಾದ್ರೂ ತಲೆಗಿನಿ ಕೆಟ್ಟಿದ್ಯಾ? ನಮ್ಮ ಮೂರು ದೇವತೆನ ಕೊಂದ್ರ ರಾಕ್ಷಸ ಇವನು, ಇವನು ಬಿಟ್ಬಿಡಕ್ ಆಯ್ತದ? ಏನ್ ಮುಖ ನೋಡ್ತೀರ? ಆಗ್ರಹ ದಯವಿಟ್ಟು, ದಯವಿಟ್ಟು ನನ್ನ ಮಾತು ಕೇಳಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಇವನು ಹೋಗಿ ದಾರಿ ಬಿಟ್ಬಿಡಿ. ಬಿಡಿದಾರೆ ಹೋಗ್ತಾ ಇದ್ದೀರಾ? ನಮ್ಮಿಬ್ರು ಮದುವೆ ಇನ್ನೂ ಆಗಿಲ್ಲ, ನಿಮಗೋಸ್ಕರ ಸ್ಪೆಷಲ್ ಚೇರ್ ಹಾಕೊಂಡು ಕಾಯ್ತಾ ಇದೀವಿ. ಕೂತ್ಕೊಳ್ಳಿ. ಪುರೋಹಿತರೆ, ಯಾಕಿಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಶುರು ಮಾಡಿ.
ಸಾಹೇಬ್ರಿಗೆ ಅಕ್ಷತೆ ಕಾಡ್ಕೊಡಪ್ಪ, ಅವ್ರ ಆಶೀರ್ವಾದ ನಮಗ್ ಮುಖ್ಯ. ಅರೆ ಯಾಕೆ ತಲೆ ಬಗ್ಗಿಸ್ಕೊಂಡು ಕೂತಿದ್ದೀರಾ? ನೀವು ತಲೆ ಎತ್ಕೊಂಡು ಕೂತ್ಕೋಬೇಕಾಗಿರೋರು. ತೋಳಿ ಅಕ್ಷತೆನ ಪುರೋಹಿತ್ರೆ ಗಟ್ಟಿ ಮೇಳ ಹೇಳಿ. ಗಟ್ಟಿ ಮೇಳ, ಗಟ್ಟಿ ಮೇಳ. ಬಿಫೋರ್ ಎಫೆಕ್ಟ್ ಈಗ ನೋಡಿ. ಕೂಲ್ ಮ್ಯಾನ್, ಪೊಲೀಸು ಗುಂಡಾಗಳನ್ನ ಯಾರನ್ನೂ ಕರ್ಕೊಂಬರ್ದೆ ಒಬ್ನೇ ಯಾಕೆ ಬಂದಿನ್ ಗೊತ್ತಾ? ನಿನ್ ಸಾವು ಯಾವುದೇ ಪೊಲೀಸ್ ರೆಕಾರ್ಡ್ಸ್ ಅಲ್ಲಿ ರಿಜಿಸ್ಟರ್ ಆಗಿರ್ಬಾರ್ದಲ್ವಾ? ನಿನ್ ತಂಗಿನ್ ಕೊಂದಿದ್ದು ನಾನೇ. ನಿನ್ ತಂಗಿದ್ ಏನು ತಪ್ಪಿರ್ಲಿಲ್ಲ, ಆದ್ರೆ ನಂದು ಬೇಜಾನ್ ತಪ್ಪಿತ್ತಲ್ಲ. ಇದೆಲ್ಲ ರಿಪೋರ್ಟರ್ ನಟರಾಜ್ ಗೊತ್ತಿತ್ತು. ದುಡ್ಡು ತಗೊಂಡು ಸುಮ್ಮನ ಬಿಡಯ ಅಂದೆ, ಕೇಳಲಿಲ್ಲ. ಎನ್ಕೌಂಟರ್ ಹೆಸರಲ್ಲಿ ಪಾಪ ನಾನೇ ಮುಗಿಸ್ಬಿಟ್ಟೆ. ನಾನ್ ಮದುವೆ ಆಗೋ ಹುಡುಗಿನ ನೀನ್ ಕಿಡ್ನಾಪ್ ಮಾಡ್ಕೊಂಡ್ ಬಂದ್ರೆ ನಾನ್ ನಿನ್ನ ಹತ್ರ ಬಂದು ನಾನ್ ಮಾಡಿದ ತಪ್ಪನ್ನೆಲ್ಲ ಒಪ್ಕೊಂಡು ಸರೆಂಡರ್ ಆಗ್ಬಿಡ್ತೀನಿ ಅನ್ಕೊಂಡಿದ್ಯಾ? ಇವಳಂತ ಸಾವಿರ ಜನ ಹುಡುಗಿರು ನನ್ನ ಲೈಫಲ್ಲಿ ಬಂದೋಗಿದ್ದಾರೆ. ನನ್ನ ನಕಲಿ ಎನ್ಕೌಂಟರ್ ಲಿಸ್ಟ್ ಅಲ್ಲಿ ನೀನು ಇದೆಯಾ? ರಿಲ್ಯಾಕ್ಸ್ ಮ್ಯಾನ್, ಡೋಂಟ್ ವರಿ. ಈಗಲ್ಲ, ನಾಳೆ ನಿನ್ ಕೈ ಲಕ್ಷತೆ ಕಾಳು ಹಾಕ್ಸ್ಕೊಂಡ ಮೇಲೆ ನಿಮ್ ಬಾಯಿಗೆ ಅಕ್ಕಿ ಕಾಳಾಗ್ತೀನಿ. ಅವನ್ ಹೇಳ್ತಾ ಇರೋದಲ್ಲ ಬರೀ ಸುಳ್ಳು. ಸುಮಾ ಮಾವ, ಅತ್ತೆ, ಅವನ್ ಹೇಳ್ತಾ ಇರೋದಲ್ಲ ಬರೀ ಸುಳ್ಳು, ನನ್ನ ನಂಬಿ. ಇದೆಲ್ಲ ಸುಳ್ಳು ಅಂತ ಹೇಳು, ಇಲ್ಲಾಂದ್ರೆ ನಾನು ಕೊಂದು ಹಾಕ್ಬಿಡ್ತೀನಿ. ಸರ್, ಇದೆಲ್ಲ ಸುಳ್ಳು ಸರ್, ಇದರಲ್ಲೇನೋ ಮೋಸ ನಡೆದಿದೆ ಸರ್, ಇದನ್ನೆಲ್ಲ ನೀವು ನಂಬೇಡಿ ಸರ್, ಪ್ಲೀಸ್ ಸರ್, ನನ್ನ ಮಾತನ್ನ ಕೇಳಿ ಸರ್. ದುಶಾಂತ್, ವಿ ಹ್ಯಾವ್ ಆರ್ಡರ್ಸ್, ನೀವು ನಮ್ಮ ಜೊತೆಗೆ ಎನ್ಕ್ವೈರಿ ಬರಲೇಬೇಕು. ಸರ್, ಜಸ್ಟ್ ಟು ಡೇಸ್ ಸರ್, ನಾ ಹೇಳೋ ಮಾತನ್ನ ಕೇಳಿ ಸರ್, ಐ ವಿಲ್ ಪ್ರೂವ್ ಮೈ ಸೆಲ್ಫ್, ಐ ಆಮ್ ಅಬ್ಸಲ್ಯೂಟ್ಲಿ ಇನ್ನೋಸೆಂಟ್, ಜಸ್ಟ್ ಟು ಡೇಸ್ ಸರ್. ದುಶಾಂತ್, ಪ್ಲೀಸ್ ಕೋಆಪರೇಟ್. ಸರ್, ಜಸ್ಟ್ ಗಿವ್ ಮೀ ಟೂ ಮಿನಿಟ್ಸ್ ಸರ್, ಪ್ಲೀಸ್. Just don't take out your guns. Hey, what? Don't play with me. Hey, come on. Come on. Hey, ready up. Ready up. Ready up. Suma. Hey. ನಿನ್ನ ಸಾಯಿಸೋದ್ ನನ್ನ ಉದ್ದೇಶ ಅಲ್ಲ ಕಣೋ. ನಿನ್ನ ಸಾಯಿಸೋ ತರ ಇದ್ದಿದ್ರೆ ಯಾವತ್ತೂ ಸಾಯಿಸ್ಬಿಡ್ತಿದ್ದೆ. ನೀನು ಬದುಕಿರ್ಬೇಕು. ಬದುಕಿನ ಕೊನೆ ಕ್ಷಣದವರೆಗೂ ನರಳಿ ನರಳಿ ಸಾಯ್ಬೇಕು, ಇದೇ ನನ್ನ ಉದ್ದೇಶ. ಯಾವಾಗ್ಲೂ ನಗ್ನಾಗ್ತಾ ಇರ್ಬೇಕು ಅಣ್ಣ. ಅಣ್ಣ,
ಅಕ್ಕನ ಕನಸನ್ನ ನಾನ್ ನನ್ಸ್ ಮಾಡ್ತೀನಿ. ನಿನ್ ಕಣ್ಣಲ್ಲಿ ಯಾವತ್ತೂ ಕಣ್ಣೀರ್ ಬರಬಾರ್ದು. ಸೂರಜ್, ಥ್ಯಾಂಕ್ಸ್. சும்மா ಹಳಬೇಡಕಣ. ಸೂರಜ್ ನಿನಗೊಂದು ಹೊಸ ಲೈಫ್ ಕೊಟ್ಟಿದ್ದಾನೆ, ಅದು ಖುಷಿ ಪಡು. ನನಗೆ ಸಂಕಟ ಆಗತ್ತೆ. ಹೋಗಪ್ಪ, ಹೋಗ್ ಮುಖ ತೊಳ್ಕೊಂಬು. ಅಡಿ ಹೋಗಪ್ಪ, ಹೋಗ್ ಬಿ ಫ್ರೆಶ್. ಅಡಿ ಎದುರು ಹೋಗಮ್ಮ ನೀನು. ಅಡಿ ಹೋಗ್ ಎದುರು. ಅಡಿ ಹೋಗ್. ನನ್ ಬಿಟ್ಟು ಹೋಗಕ್ಕೆ ಆಗ್ಲಿಲ್ಲ ಅಲ್ವಾ ನಿನ್ಗೆ? ನಿಮ್ಮನ್ ಬಿಟ್ಟು ಹೋಗಕ್ಕಲ್ಲ, ನಾನು ಬಿಟ್ಟು ಹೋಗ್ತೀನಿ ಅಂದ್ರೆ ಹಾಳಾದ ಪ್ರೀತಿ ನಾನು ಬಿಟ್ಟು ಹೋಗ್ತಿಲ್ಲ. ಸೊ ವಾಟ್ ನೆಕ್ಸ್ಟ್? ಮದುವೆ ಆಗಿಟ್ಕೊಳ್ಳೋಣ.